ಹೌದೇ, ಐ ಆಮ್ ಸಾರಿ, ಕಳಿಸ್ತೀನಿ, ಈಗಲೇ ಕಳಿಸ್ತೀನಿ. ನರಸಿಂಹ, ಏನು 12 ನಂಬರ್ ಬಾತ್ರೂಮ್ ಬಿಸಿನೀರಿನಲ್ಲಿ ತಣ್ಣೀರು ಬರ್ತಾ ಇದ್ದೀರಂತಲೋ, ಒಂದು ಬಕೆಟ್ ಬಿಸಿನೀರು ತಗೊಂಡೋಗ್ಬಿಡು ಈಗಲೇ ಬೇಗ. ಇವರಿಗೆ ಬಿಸಿ ಬಿಸಿ ಚಿಕನ್ ಲೆಗ್ ಬೇಕಂತೆ, ಪ್ಲೀಸ್ ಅನ್ನ. ಓಹೋ, ಚಿಕನ್ ಲೆಗ್ ಗೆ ಇದು ತಂದೆ. ಇಡ್ಲಿ ಚಟ್ನಿ ಸರ್. ಸಮಯ ರೂಮ್ ನಂಬರ್ 3 ಬಾತ್ರೂಮ್ ಬಾಗಿಲು ಬಿಗಿಯ ಕಟ್ಕೊಂಡಿದ್ಯಂತೆ. ಒಳಗಿರೋರು ಶಂಕ ಹೊಡಿತಿದ್ದಾರೆ. ಹೌದಾ? ಬೇಗ ಹೊರಡಿ, ಹರಿಯ. ನೋಡ್ರಿ ಆ ಕಡೆ ಟೇಬಲ್ ನೋನು ನನ್ ಮೇಲೆ ಕಣ್ಣಿಟ್ಟಿದಾನೆ. ನಿನ್ ಮೇಲೆ ಕಣ್ಣಿಟ್ಟಿದ? ನಿನ್ ಮೇಲೆ ಇರ್ಬೇಕಾದ್ರು ನನ್ ಕಣ್ಣು ಹೊಡಿಲಿ. ನೀನು ಕಿಚನ್ಗೆ ಹೋಗು, ಆ ಗಿರಾಕಿ ನಾ ನೋಡ್ಕೊತೀನಿ. ರೂಮ್ ನಂಬರ್ 103 ಏನಾ ಬೇಕಾಗಿತ್ತು? ಇದು ಮೈಸೋಪ್ಪ ಏನ್ ಸರ್? ನಿನ್ನೆನೆ ಹೊಸ ಸೊಪ್ ಕಳ್ಸಿದ್ನಲ್ಲ, ದರ್ಸಾದ್ರೆ ಕಳ್ಸ್ಕೊಡ್ತೀನಿ ಸರ್, ಕಳ್ಸ್ಕೊಡ್ತೀನಿ. ಏನ್ ಈ ಜನ ಸೋಪ್ ನ ಮೈ ಉಜ್ಕೋತಾರೋ ಚಾಕ್ಲೇಟ್ ಅಂತ ಬಾಯ್ಗೆ ಹಾಕೋತಾರೋ ಗೊತ್ತಾಗ್ಲಿಲ್ವಲ್ಲ. ನರಸಿಂಹ ಸೋಪ್ ಅನ್ ತಗೊಂಡೋಗಿ ಆ 103 ರೂಮಿಗೆ ಕೊಡು. ಏನಯ್ಯ ನಿಮ್ ಬಾತ್ರೂಮ್ ಒಂದು ಸೋಪ್ ಇಟ್ಟಿಲ್ಲ, ಇಲ್ಲಿ ಬರೋ ಜನ ಸ್ನಾನ ಮಾಡ್ತಾರ ಇಲ್ಲ? ಬೆಳಿಗ್ಗೆ ತಾನೇ ಹೊಸ ಸೋಪ್ ತಂದಿದ್ದೆ ಸರ್. ಎಲ್ಲೋಯ್ತೋ ಏನೋ, ಹೋಗ್ಕೊಳ್ಳಿ, ಈ ಹೊಸ ಸೋಪ್ ಆದ್ರೂ ತಗೊಳ್ಳಿ. ಏನೋ ಬೇಕಾಗಿತ್ತು? ಆಗ್ಲೇ ಬಿಲ್ ರೆಡಿ ಮಾಡಿ, ನಾನ್ ಕೆಳಗಡೆ ಬರ್ತೀನಿ. ಏನೋ ರೂಮ್ ಈಗಲೇ ಖಾಲಿ ಮಾಡ್ತೀರಾ? ಸರಿ ಸರ್, ಬಿಲ್ ರೆಡಿ ಮಾಡ್ತೀನಿ. ನಾನಿರುವುದು ನಿಮಗಾಗಿ. ಇನ್ನು ಏನ್ ಬೇಕು ಸರ್? ಖಾರ ಏನಿದೆ? ಮಸಾಲ ದೋಸೆ, ಪುರಿ ಸಾಗು, ಇಡ್ಲಿ ವಡೆ, ಬೋಂಡ ಸಾಂಬಾರ್, ಇನ್ನೊಂದು ಇಡ್ಲಿ ಪ್ಲೇಟ್ ತುಂಬಾ ಸಾಂಬಾರ್ ಇರ್ಲಿ ಬೇಕು. ತುಂಬಾ ಇರುತ್ತೆ ಸರ್. ಸರ್ ಒಂದ್ ಇಡ್ಲಿ? ಹೌದು. ಬಕೆಟ್ ಸಾಂಬಾರ್? ಹೌದು. ಸರಿ ಹೇ ಮಿಸ್ಟರ್. ಕರೆದ್ರ ಏನ್ರಿ ಧನ್ಯಾಯ? ಇದನ್ನೆಲ್ಲ ತಿನ್ ಸಾಯ್ಬೇಕೇನ್ರಿ? ಏನಾಯ್ತು? ಏನ್ ಏನದು ನೋಡಿ, ಜಿರಳೆ ಬಿದ್ದಿರೋದು ಇಡ್ಲಿನಲ್ಲಿ. ಜಿರಳೆನಾ? ಓಹೋ, ಜಿರಳೆ. ಸರ್ ಇದು ನಾನ್ ವೆಜಿಟೇರಿಯನ್ ಹೋಟ್ಲು, ನಾವು ಸಕಲ ಜೀವಕೋಟಿ ರಾಶಿಗೂ ಅವಕಾಶ ಕೊಡ್ಬೇಕಾಗುತ್ತೆ. ಬಟ್ ಇದು ನಾವ್ ಹಾಕಿದ್ದಲ್ಲ, ದಿನಸಿ ಅಂಗಡಿಯಿಂದ ಬಂದ್ಬಿಟ್ಟಿದೆ. ಯೋಚನೆ ಮಾಡಬೇಡಿ, ನಾಳೆನೆ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬಿಡ್ತೀನಿ. ಸರ್ ಕೂತ್ಕೊಳ್ಳಿ, ಸರ್ ಕೂತ್ಕೊಳ್ಳಿ. ಸುಧಾ, ಇವ್ರಿಗೊಂದು ಕೂಲ್ ಡ್ರಿಂಕ್ಸ್ ಅಂತ ಕೊಡಮ್ಮ. ಲೇ ನರಸಿಂಹ, ಅದನ್ನ ಎತ್ತಿ ಬಿಸಾಕು. ಲೇ ಅದನ್ನ ಜೀರ್ಣೆ ಕಾಣೋ. ಸರ್ ಬಿಲ್ಲು? ಬಿಲ್ ಅಂತೆ ಬಿಲ್ಲು. ಬಿಟ್ರಲ್ಲ ಬಾಣಾನ. ಏನ್ ಕುರ್ಚಿ ಹುಡುಕ್ತಿದ್ದೀರ ರಾಯ್ರೆ? ಅಲ್ಲಿದೆ ನೋಡಿ ಖಾಲಿ. ಕುರ್ಚಿ ಬೇಡ ಸ್ವಾಮಿ, ನಮ್ಮದ್ 4 ಕೋಳಿ ಈ ಕಡೆ ಬಂತು, ಅದ್ ಮತ್ತೆ ವಾಪಸ್ಸೇ ಬರ್ಲಿಲ್ವಲ್ಲ. ಅದೇ, ನಾನ್ ಇವತ್ತೆಲ್ಲ ನಿಮ್ ಕೋಳಿಗಳನ್ನೇ ನೋಡಿಲ್ಲ. ನರಸಿಂಹ, ಇವ್ರ ಕೋಳಿಗಳೇನಾದ್ರೂ ನಮ್ ಹೋಟ್ಲ್ ಕಡೆ ಬಂದಿದ್ವೇನೋ? ಹ್ಮ್ ಬಂದಿದ್ವು, ಅಡಿಗೆ ಮನೆ ಕಡೆನು ಬಂದ್ವು, ಒಲೆ ಮೇಲೂ ಇದ್ವು, ಈಗ ಟೇಬಲ್ ಮೇಲೆ ಹೋಗ್ತಾ ಇದೆ.
ನಮ್ ಕೋಳಿ. ಅಯ್ಯೋ ಕೋಳಿಗಳಿಗೆಲ್ಲ ಇರೋದು ಎರಡೇ ಕಾಲು ಕಣ್ರಿ, ನಿಮ್ ಕೋಳಿನೇ ಅಂತ ಹೇಗೆ ಹೇಳ್ತೀವಿ? ಮತ್ತೆ ಅವ್ನು ಹೇಳ್ದ ಸಾರಿ ಅವ್ರು ಯಾರ್ದ ಕೆಮ್ಮಣ್ಣು? ಮನೆ ಕೋಳಿಗೂ ಮಾರ್ಕೆಟ್ ಕೋಳಿಗೂ ವ್ಯತ್ಯಾಸ ಇಲ್ಲನ್ರಿ. ದಿವಸಕ್ಕೆ 170 ಕೋಳಿ ನಮ್ಮ ಹೋಟ್ಲಿಗೆ ಬರ್ತಾ ಇರ್ತದೆ ಗೊತ್ತಾ? ಹಾಗಾದ್ರೆ ನಾನು ಕಂಪ್ಲೇಂಟ್ ಕೊಡ್ತೇನೆ. ಕೊಟ್ಟು ಹೋಗಿ. ನಿಮ್ ಕೋಳಿಗಳಿಗೆ ಏನ್ ಸ್ಪೆಷಲ್ ಆಗಿ ತುಂಬಿದ್ಯಾ ಕೋಡಿದ್ಯಾ? ಒಳ್ಳೆ ತಂಡೂರಿ ಇದ್ದಾಗಿದೆ. ನಮ್ಮಿಬ್ರು ಮದುವೆ ಒಂದು ಆಗೋ ಬಿಟ್ರೆ ಅಯೋಗ್ಯ. ಏನಿಲ್ಲ ಮಾವ, ಸುಮ್ನೆ ಲೈಟ್ ಆಗಿ ಮುಟ್ತಾ ಇದ್ದೆ ಅಷ್ಟೇ. ಮುತ್ತಬಾಯಿ ಬೇಕುಪ್ಪ, ನೀನ್ ನಮ್ ಹೋಟ್ಲನ್ನ ಪಾಪರ್ ಮಾಡ್ಬಿಡ್ತೀಯ ಕಣೋ. ಅಲ್ಲೋ ಸಾಂಬಾರ್ನ ಯಾಕೆ ಅಷ್ಟು ರುಚಿಯಾಗಿ ಮಾಡುದು? ಜನ ಬರೀ ಸಾಂಬಾರ್ನೇ ಕುಡಿತಾ ಇದಾರಲ್ಲೋ. ಅಳಿಯ ಮನೆ ತೊಳಿಯ ಅಂದಾಗೆ ನೀನ್ ಅಡಿಗೆ ಮನೆ ಸೂರೆ ಮಾಡ್ತಾ ಇದೆಯಲ್ಲೋ. ಏನ್ ಮಾವ, ರುಚಿಯಾಗಿ ಅಡಿಗೆ ಮಾಡಿದ್ರು ನನ್ ತರಾಡಿಗೆ ತಗೋತೀರಿ? ಮುತ್ತಬಾಯಿ ಅಯ್ಯೋ ಗಿಂತ ಅವಳು ಬಂದು ಅಲ್ಲ ಅವ್ರ ಕೋಳಿ ಹುಡ್ಕೊಂಡ್ ಬಂದ್ರೆ ಅವ್ರ ಎದುರು ನನ್ ಮಾನ ಕಳೀತಾ ಇದ್ಯಾ? ಸರಿಯಾಗಿ ಸುಳ್ಳು ಹೇಳೋಕ್ಕೂ ಬರೋದಿಲ್ಲ ಬೇಕುಪ್ಪನಿಗೆ. ಏನ್ ಮಾವಾ, ಇಲ್ಲಿ ಕತ್ತೆ ದುಡ್ದಾಗ ದುಡಿದ್ರೆ ಜಾಡಿಸ್ತೀರಿ, ನಾನು ಇನ್ನೂರಲ್ಲ ಹೊರಟೋಗ್ತೀನಿ. ಇಲ್ಲಿ ಏನು ಈ ಕೋಪ ಮಾಡ್ಕೋತಾ ಇದ್ಯಾ? ಈ ವಯಸ್ಸಿ ನಿಂಗ್ ಎಂತ ಕೋಪ ಮುಂಡೇದೇ ನೋಡ. ಇಲ್ಲಿ ನನ್ ಮುಖ ನೋಡ್ಬೇಡ್ವೋ, ನೋಡ ಈ ನಿನ್ ತಂಡೂರಿ ಮುಖ ನೋಡೋ. ಅದನ್ನ ನೋಡ್ಕೊಂಡೆ ಮತ್ತೆ ಸಂಬಳ ಇಲ್ದಿರ ಬಿಟ್ಟಿ ಸರ್ವಿಸ್ ಮಾಡ್ತಾ ಇರೋದು? ಮಾಡು, ಹಾಗೇ ಮಾಡ್ತಾ ಇರು. ನಾನ್ ನಿನ್ಗೆ ಹೇಳೋದೇನು ಅಂದ್ರೆ, ತಿಂಡಿಗಳು ರುಚಿಯಾಗೂ ಇರ್ಬೇಕು, ಜನ ಹೆಚ್ಚಾಗೂ ತಿನ್ಬಾರ್ದು. ಅದಕ್ಕೆ ನೀನ್ ಏನ್ ಮಾಡಿದ್ರು ಸೋಡಾ ಪುಡಿ ಹಾಕ್ತಾ ಇದ್ದ. ನೀನ್ ಹಾಗ ಮಾಡಿದ್ರು ಈ ನಮ್ ಹೋಟ್ಲು ಉದ್ಧಾರ ಆಗೋಲ್ಲಪ್ಪ. ಇದು ಉದ್ಧಾರ ಆಗೋವರೆಗೂ ನಿನ್ನ ಮದುವೆ ಆಗೋಲ್ಲಪ್ಪ. ಗುಡ್ ಮಾರ್ನಿಂಗ್ ಸರ್. 10 liter 20 liter ಟ್ಯಾಂಕ್ ಫುಲ್ಲ. ಈಗಿರೋ ಪೆಟ್ರೋಲ್ ರೇಟ್ಗೆ 10 liter ಆಗೋದಕ್ಕಾಗತ್ತಪ್ಪ? 1 liter ಆಗತ್ತೆ. ಇಷ್ಟು ದೊಡ್ಡ ಕಾರು 1 liter ಪೆಟ್ರೋಲ್ ಅಂದ್ರೆ ಗಿಲ್ಲ ಹಾಕಿ. ತಗೊಳ್ಳಿ ಸರ್. ಆಯ್ತು, ಹಾಗೆ ಸ್ವಲ್ಪ ವಾಟರ್ ಆಯಿಲ್ ಚೆಕ್ ಮಾಡಪ್ಪ. ಬಾನೆ ತೆಗೀರಿ. ಎಲ್ಲ ಸರಿಯಾಗಿದೆ ಸರ್. ಸ್ವಲ್ಪ ನಮ್ ಬೆಳಗಾಗದ್ ಒಳ್ಳೆ ಚಿಲ್ಲರೆ ಗಿರಾಕಿ ಸಿಗ್ದ ನನಗೆ. ಅಂದಾಗಿ ಚಿಲ್ಲರೆ ಕೊಡ್ಬೇಕಿಲ್ಲಪ್ಪ. ಕೊಡಪ್ಪ. ಕೊಡ್ಬೇಕು, ಕೊಡ್ತೀನಿ. ಏ ಅದಕ್ಕೇನಿಲ್ಲ. ತಗೊಳ್ಳಿ, ಇನ್ನೇನಾರ ಇದೆಯಾ? ನನ್ ಕಾರ್ ಬ್ಯಾಟ್ರಿ ಸ್ವಲ್ಪ ವೀಕಪ್ಪ, ಸ್ವಲ್ಪ ತಳ್ಬಿಡ್ತೀಯ? ಬೆಳಗಾಗ ನಿಮ್ ಹತ್ರ ಕೆಲಸ ಮಾಡಿದ್ಮೇಲೆ ನನ್ನ ಬ್ಯಾಟ್ರಿನೂ ವೀಕೆ. ತಳ್ತೀನಿ ರೀ, ತಳ್ಳಬೇಕಂತೆ ತಳ್ಳಬೇಕು. ಇವನ್ ಮನೆ ಕಾಯವಾಗ ಒಳ್ಳೆ ತೀರ್ಥ ಕೊಡ್ದಂಗ 1 liter ಪೆಟ್ರೋಲ್ ಹಾಕಿಸ್ಕೊಂಡು ಎಲ್ಲ ಮುಫತ್ ಸರ್ವಿಸ್ ಮಾಡಿಸ್ಕೋತಾನೆ. ಬಿಟ್ಟೆವ ನಾವು. ಅರೆ, ನನ್ ಗಾಡಿ ಆಗ್ಲೇ ಬಂದ್ ನಿಂತಿದೆ, ಸೌಂಡೇ ಆಗ್ಲಿಲ್ಲ. ವಾ ವಾ ವಾ, ಏನು ಗೆಟಪ್, ಏನು ಫಿನಿಶಿಂಗು. ಏ ಸುಜಿ, ಏನ್ ಒಳ್ಳೆ ಬ್ಯಾಟ್ರಿ ಡೌನ್ ಆದಂಗ್ ಮುಖ ಇಟ್ಕೊಂಡು ನಿಂತಿದ್ಯಾ ನೋಡು? ಅದ್ ಏನು ಅಂತ ನನ್ಗೆ ಹೇಳಿದ್ರೆ ತಾನೇ ಗೊತ್ತಾಗೋದು. ಒಳ್ಳೆ ಎಂಜಿನ್ ಆಫ್ ಆದಂಗ್ ಮುಖ ಅಂತ ಇಟ್ಕೊಂಡ್ರೆ ನಿನ್ ಟ್ರಬಲ್ ಏನು ಅಂತ ಗೊತ್ತಾಗತ್ತೆ? ಅದೇನು ಏನು ಇಲ್ಲ ವಿನಯ್, ನಂಗ್ ನಮ್ ಹೋಟ್ಲದೇ ಚಿಂತೆ. ಜಾಸ್ತಿ ಕಸ್ಟಮರ್ಸ್ ಬರ್ತಾ ಇಲ್ಲ, ಮೇಲ್ ರೂಮ್ ಗಳೆಲ್ಲ ಖಾಲಿ ಬಿದ್ದಿದೆ. ನಮ್ಮ ಅಪ್ಪ ಬೇರೆ ಗುರು ಗುರು ಅಂತಿದ್ದಾರೆ. ನಾವೆಲ್ಲ ಇಷ್ಟ ಕಷ್ಟ ಪಟ್ಟು ದುಡಿದ್ರು ಲಾಭನೇ ಬರ್ತಿಲ್ಲ. ಸುಜಯ್, ನಿಮ್ ಹೋಟ್ಲ್ ಕಸ್ಟಮರ್ಸ್ ಬರ್ಬೇಕು, ಮೇಲ್ಗಡೆ ರೂಮ್ ಎಲ್ಲ ಫುಲ್ ಆಗ್ಬೇಕು, ಅದರಿಂದ ನಿಮಗ್ ಲಾಭ ಬರ್ಬೇಕು. ಹೌದು ಹೌದು ಹೌದು. ಸುಜಯ್, ಇದನ್ ನೋಡು, ಇದರಿಂದ ನಿಮ್ ಹೋಟ್ಲ್ ಕಸ್ಟಮರ್ಸ್ ಬಂದು ಲಾಭ ಬರೋ ಹಾಗೆ ಮಾಡ್ತೀನಿ. ಹಾಗೆ ಅದು ಮಾತ್ರ ಕೇಳ್ಬೇಡ, ಮಾಡಿ ತೋರಿಸ್ತೀನಿ. ನಿಜವಾಗ್ಲು? ಈಗ ನೋಡು, ಒಳ್ಳೆ ಬ್ಯಾಟ್ರಿ ಫುಲ್ ಚಾರ್ಜ್ ಆದಾಗ ಮುಖ ಎಷ್ಟು ಬ್ರೈಟ್ ಆಗ್ತಿದೆ. Thank you.
ಸುಖದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ಹೊಸದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ನನ್ನೆಲ್ಲ ಆಸೆಯ ಪೂರೈಸೆ ಬಂದ ದೇವ ತಂದಿಕೆಯು ಮನವನ್ನು ಸೆಳೆಯುವ ನಗುವೋ ಇದು ಬಂಗಾರದ ಹೂವು ಹೊಸದಾಗಿ ಅರಳಿದ ಹೂವು ಇದು ಸಿಂಗಾರಿಯ ಮೊಗವು ಹೊಸದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ಹೊಸದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ನಗುವಾಯ್ತೇನು ನಗುವಾಯ್ತೇನು ಅವಳವನೆಲ್ಲ ತುಟಿಯಾಯ್ತೇನು ಮಲ್ಲಿಗೆ ನಗೆಯೇ ನಗುವಾಯ್ತೇನು ನಗುವಾಯ್ತೇನು ನನಗಾಗಿ ನನಗಾಗೆಂದೆ ಹೊಸದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ಹೊಸದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ನನಗಾಗಿ ನನಗಾಗೆಂದೆ ಹೊಸದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ಹೊಸದಾಗಿ ಅರಳಿದಹು ಇದು ಸಿಂಗಾರಿಯ ಮೊಗವು ಎಷ್ಟು ಸರ್ 1 ಲೀಟ್ರ 20 ಲೀಟ್ರ್ ದೇವರು ಒಳ್ಳೇದು ಮಾಡಲಿ ಸರ್ ನಿಮ್ಮ ಕಾರ್ಗೆ ಸ್ವಲ್ಪ ಬಾನೆಟ್ ಓಪನ್ ಮಾಡಿ ಸರ್ ಆಯಿಲ್ ವಾಟರ್ ಚೆಕ್ ಮಾಡ್ತೀನಿ ಎಲ್ಲ ಫ್ರೀ ಸರ್ವಿಸ್
ಎಲ್ಲ ಸರಿಯಾಗಿದೆ ಸರ್. 73 ರೂಪಾಯಿ ಸರ್. ಏನ್ ಸರ್ ಏನಾಯ್ತು, ಕಾರ್ ಸ್ಟಾರ್ಟ್ ಆಗ್ತಿಲ್ವಾ? ಬಾನೆಟ್ ಓಪನ್ ಮಾಡಿ. ಅರೇ 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 ಸರ್, ಕರೆಂಟೇ ಬರ್ತಿಲ್ಲ, ಕಟೌಟ್ ಕೆಟ್ಟ ಹೋಗಿದೆ. ರಿಪೇರಿ ಮಾಡ್ಬೇಕು ಅಂದ್ರೆ ತುಂಬಾ ಹೊತ್ತಾಗುತ್ತೆ ಸರ್. ಅಯ್ಯಯ್ಯೋ, ರಾತ್ರಿ ಅಟ್ಟ ಬಂತು, ಎಲ್ಲೋಗದಪ್ಪ ಇಷ್ಟೊತ್ತಲ್ಲಿ? ಪಕ್ಕದಲ್ಲೆಲ್ಲಾದ್ರೂ ಹೋಟ್ಲು ಇದೆಯೋ ಇಲ್ವೋ? ಇಲ್ಲೇ ಪಕ್ಕದಲ್ಲಿ ಫಸ್ಟ್ ಕ್ಲಾಸ್ ಆದ ಹೋಟೆಲ್ ಅಚ್ಚಕ್ಕ ಅಂತ ಒಂದು ಹೋಟ್ಲ್ ಇದೆ. ಅಲ್ಲಿ ಇವತ್ತು ರಾತ್ರಿ ನೀವ್ ಇರಿ, ಕಾರ್ ರಿಪೇರಿ ಮಾಡಿ ನಾ ಬೆಳಗ್ಗೆ ತಗೊಂಬಂದು ಕೊಡ್ತೀನಿ. ಆಗ್ಬೋದಾ ಸರ್? ಆಗ್ಬೋದ. ಬನ್ನಿ ಸರ್, ನನ್ ಕಾರ್ನಲ್ಲಿ ಡ್ರಾಪ್ ಮಾಡ್ತೀನಿ. ಬನ್ನಿ ಸರ್. ಎಲ್ಲ ಹೇಳಿ, ಬನ್ನಿ 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 ಸರ್. ಅಮ್ಮ ಬನ್ನಿ, ಬನ್ನಿ ಸೋಮರ ಸಗೆ ಸೋಮರ ಕಳ್ಸ್ಕೊಡ್ತೀನಿ ಕಳ್ಸ್ಕೊಡ್ತೀನಿ. ಅಪ್ಪ, ಇನ್ನೂ ರಿಪೇರಿ ಆಗ್ಲಿಲ್ವೇನೋ? ಆಗಲ್ಲ ಮಾವಯ್ಯ, ಇಲ್ಲೂ ವೈರ್ ಕನೆಕ್ಷನ್ ಹೋಗಿದೆ, ಎಲ್ಲ ಹಳೇದಾಗೋಯ್ತು. ಆಗ್ಲಿ ಬಿಡು ನೋಡು, 19 ನಂಬರ್ ರೂಮ್ ಅವ್ರಿಗೆ ಕುಡಿಯೋಕ್ ನೀರ್ ಬೇಕಂತ ಒಂದೇ ಸಮ ಬಡ್ಕೋತಾ ಇದ್ದಾರೆ, ಅದೇ ನೋಡೋದು. ನೋಡಿ ಸರ್, ಫಸ್ಟ್ ಕ್ಲಾಸ್ ರೂಮ್ಸ್ ಇದೆ ಇಲ್ಲಿ, ಸರ್ವಿಸ್ ಕ್ವಾಲಿಟಿ ಎಲ್ಲ ಏ ಒನ್. ಬನ್ನಿ ಸರ್. ಮಾವಯ್ಯ, ಇವರೆಲ್ಲ ಇಲ್ಲೇ ತಿನ್ಕಾಣಿ, ರೂಮ್ ಕೊಡಿ. ಆಯೋ, ಎಲ್ಲಿದೆಯಪ್ಪ ರೂಮ್? ಎಲ್ಲ ಭರ್ತಿ ಆಗೋಗಿದೆ. ರೂಮ್ ಏನ್ ಸಿಂಗಲ್ಲು, ಡಬ್ಬಲ್ಲು, ಫ್ಯಾಮಿಲಿ ರೂಮ್? ಡಬ್ಬಲ್ ಡಬ್ಬಲ್. ನಿಮ್ ರೇಟ್ ಎಷ್ಟು? ರೇಟ್ ಏನಮ್ಮ, ಡಬ್ಬಲ್ ರೂಮ್ಗೆ 35 ರೂಪಾಯಿ ಬಾಡಿಗೆ, ಎಕ್ಸ್ಟ್ರಾ ಬೆಡ್ಗೆ 5 ರೂಪಾಯಿ, ಬಾತ್ರೂಮ್ ನಲ್ಲಿ ಒಳ್ಳೆ ಟೆಂಪರ್ ಇರೋ ಬಿಸಿನೀರ್ ಬರುತ್ತೆ, ಬಕೆಟ್ಗೆ 8 ಆಣಿ, ಆಯ್ತಾ, ಐಸ್ ನಾಗಿರೋ ತಣ್ಣೀರ್ ಬರುತ್ತೆ ಬಕೆಟ್ಗೆ 5 ಪೈಸಾ. ಆದ್ರೆ ನಮಗಲ್ಲ, ಮುನ್ಸಿಪಲ್ ಟ್ಯಾಕ್ಸ್ ಒಟ್ಟಲ್ಲಿ ಇಂಥ ಸಸ್ತಾ ರೂಮ್ ಸಿಟಿಲಿ ಎಲ್ಲೂ ಸಿಗೋಲ್ಲ, ಕೇಳಿ ನೋಡಿ. ಏನಮ್ಮ, ನಿಮ್ ಬಾಯಿನಲ್ಲಿ ಕರೆಂಟ್ ಇದೆಯಾ? ಕುಡಿಯಕ್ ಒಂದ್ ಲೋಟ ನೀರ್ ಬೇಕಾರ. ನರಸಿಂಹ, ಒಂದ್ ಗ್ಲಾಸ್ ಕುಡಿಯೋ ನೀರಂತೆ ಕೊಡು. ಕೊಡ. ಇವ್ರ ಲಗೇಜ್ನೆಲ್ಲ ತಗೋ, 420 ರೂಮಿಗೆ ಕರ್ಕೊಂಡೋಗು. ಬನ್ನಿ ಸರ್, ಬನ್ನಿ ಮಾ. ಏನಪ್ಪ ಇದು ಇಂಜನ್ನ? ಬೋಗಿಗಳೆಲ್ಲ ಹಿಂದೆನೆ ಹೋಗ್ತಾ ಇದೆ. ಏನಪ್ಪ ಲಗೇಜ್ ತಂದಿಟ್ಟಾಯ್ತಾ? ಏನ್ರಿ, ದುಡ್ಡು ಜಾಸ್ತಿ ಆಗಿದೆ ನಿಮ್ಗೆ? 1 ರೂಪಾಯಿ ಕೊಡೋದಕ್ಕೆ, ಅದು ಇಷ್ಟೊಂದ್ ಮಕ್ಳು ಇಟ್ಕೊಂಡು ಏನೋ ಪಾಪ. ಏನ್ ಪಾಪ, ಯಾಕೆ ಹೀಗೆ ಗಲಾಟೆ ಮಾಡ್ತೀರಾ? ಅಯ್ಯೋ, ಎಲ್ಲ ನೀಲಿ ತಿನ್ಬಿಟ್ರೇನು, ನಾನೇನೋ ತಿನ್ನೋದು?
ನಾನು ಬರ್ತಾ ಇದ್ಕಂಡ್ ಕಾಣಿಸ್ತೀನಿ ವಾ. ಮೊದಲು ಒಳಗಡೆ ಇದ್ದಲ್ಲ ತೆಗೆದುಕೊಡು. ಒಳಗಡೆ ಇಟ್ಟಿರೋದು ಅದನ್ನ ತಕೊಡ್ಬೇಕು. ಇದು ನನ್ನ ಮಾಮೂಲಿ ಕಂಪಾರ್ಟ್ಮೆಂಟ್. ಇದು ನಿಮ್ದು ನಮ್ ಸ್ಕೂಲ್ ಇವಾಗ ನೀ ತಗೊಂಡಲ್ಲ ಅದ್ರಲ್ಲಿ ಫಿಫ್ಟಿ ಫಿಫ್ಟಿ ಮಾಡಬಾರ್ದು. ಆತುಂದ ನಾನು ಕೊಡಲ್ಲ. ನೋಡು ಯಾಕೂ ಶಕ್ತಿ ಇಲ್ಲ, ಅವಿಬ್ರು ಫಿಫ್ಟಿ ಫಿಫ್ಟಿ ಇದೀರಿ. ಇದನ್ನು ಯಾಕೆ ಫಿಫ್ಟಿ ಫಿಫ್ಟಿ ಮಾಡ್ಕೋಬಾರ್ದು? ಓಕೆ ಫಿಫ್ಟಿ 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 ಫಿಫ್ಟಿ. ಫಿಶಿಂಗ್ ರಾಡ್ ಅಂದ್ರೆ ಮೀನಿನ ಗಾಳದಿಂದ ಹಿಡಿದು ಅಂದ್ರೆ ನಿನ್ನ ಗಾಳಕ್ಕೆ ಮೀನು ಬೀಳುತ್ತೆ, ಮನುಷ್ಯರು ಬೀಳ್ತಾರೆ, ಕೋಳಿಗಳು ಬೀಳುತ್ತವ. ಪರವಾಗಿಲ್ಲ, ಒಳ್ಳೆ ಜೊತೆಗಾರನೆ ಸೆಲೆಕ್ಟ್ ಮಾಡಿದೆ. ಬೈ ದಿ ಬಾಯ್, ನಿನ್ನ ಹೆಸರು ಹೇಳಿಲ್ವಲ್ಲ. ಮೊದಲು ನಿನ್ನ ಹೆಸರು ಹೇಳು. ನನ್ನ ಹೆಸರು ವಿಜಯ್. ಅಜಯ್. ವಿಜಯ್ ಅಜಯ್. ಅಜಯ್ ವಿಜಯ್. ಅಂದ್ರೆ ಇನ್ಮೇಲೆಲ್ಲ ಫಿಫ್ಟಿ ಫಿಫ್ಟಿ. ಕರೆಕ್ಟ್. ನಿನ್ ಜಾಬಲ್ ಇವತ್ತಿಗೆ ಮೊದಲು ನೀಟಾಗಿ ನಾನು ಕೂತ್ಕೋ. ಒಂದು ನಿಂದು ಒಂದು ನಂದು, ಎರಡು ನಿಂದು ಎರಡು ನಂದು, ಮೂರು ನಿಂದು ಮೂರು ನಂದು. ಒಂದು ಉಳ್ಕೊಂಡಿದೆ, ನೀನೇ ಸೀನಿಯರು, ನಿನಗೆ ಬಕ್ಷೀಸ್. ಇವಾಗ ನಂದಾಯ್ತು, ನಿನ್ ಜೋಬಲ್ ಇರತ್ತೆಗೆ. ಆತರ ಪಡ್ಬೇಡ, ಬೆಳಗಾದ್ಮೇಲೆ ಇದನ್ನ ಮಾರಿ ಫಿಫ್ಟಿ ಫಿಫ್ಟಿ. ಬೆಳಗಾದ್ಮೇಲೆ ಬೆಳಗ್ಗೆ ತನಕ ನಿನ್ನ ಹತ್ರ ಇರಬೇಕು ಆ ಚೈನು. ಒಂದು ಕೆಲಸ ಮಾಡು, ಆ ಚೈನ ನನ್ನ ಹತ್ರ ಕೊಟ್ಟಿರು, ನಾನೇ ನಾಳೆ ಬೆಳಗ್ಗೆ ವಾಪಸ್ ಮಾಡ್ತೀನಿ. ಇದು ಇಬ್ಬರ ಹತ್ರ ಬೇಡ, ಇದಕ್ಕೊಂದೊಂದು ಪ್ಲಾನ್ ಹೇಳ್ಕೊಡ್ತೀನಿ. ಅಜಯ್, ಇದ್ರ ತುಂಬಾ ನೀರಿದೆ, ಇದ್ರೊಳಗೆ ಚೈನ್ ಹಾಕ್ತೇನೆ, ಇದನ್ನ ತಗೊಂಡಾಗ ಅಲ್ಲಿ ಕಟ್ತೀನಿ, ಅದ್ರ ಕೆಳಗೆ ನಾ ಇಬ್ರು ಮಲಗಿರ್ತೀನಿ. ಇದ್ರಲ್ಲಿ ಯಾರಾದ್ರೂ ಕೈ ಇಟ್ರೆ ನಮ್ಮ ಮೇಲೆ ನೀರ್ ಚೆಲ್ಲುತ್ತೆ, ನಮ್ಗೆ ಎಚ್ಚರ ಆಗುತ್ತೆ. ಅಂದ್ರೆ ಬೆಳಗ್ಗೆ ತನಕ ಚೈನ್ ಸೇಫ್. ವೆರಿ ಗುಡ್ ಐಡಿಯಾ. ಓಕೆ ಓಕೆ, ಚೈನ್ ಹಾಕು. ಹ್ಮ್
ಇಲ್ಲೇ ಸೇಫ್ ಅನ್ಕೊಂಡೆ. ಆದ್ರೆ ಯೋಚನೆ ಮಾಡಬೇಡ, ಇದ್ರಲ್ಲಿ 50 ನಿನ್ಗೆ 50 ನನ್ಗೆ. ಹೇಗಿದೆ ನಮ್ ಜೋಡಿ? ಶಬಾಸ್. ಲೇಡೀಸ್ ಅಂಡ್ ಜೆಂಟಲ್ಮೆನ್ ಅಂಡ್ ಚಿಲ್ಡ್ರನ್, ಮಹನೀಯರೇ, ಮಹಿಳೆಯರೇ ಮತ್ತು ಮಕ್ಕಳೇ, ಈ ದಿವಸ ನಿಮ್ಮೆಲ್ಲರ ಮನರಂಜನೆಗೋಸ್ಕರ ಡಿನ್ನರ್ ಸ್ಪೆಷಲ್ ಹಾಡನ್ನ ಏರ್ಪಾಡು ಮಾಡಿದ್ದೀವಿ. ಈಗ ಶುರುವಾಗುತ್ತೆ. ಹಬ್ಬದೂಟ ಬೇಕೆ, ಓ ಹಬ್ಬ ಎಂದ ಬೇಕೆ, ಒಮ್ಮೆ ತಿಂದು ರುಚಿಯ ಹೇಳಿರಿ. ಹೊಟ್ಟೆ ತುಂಬಬೇಕೆ, ನೀವು ತಿಂದು ತೇಗಬೇಕೆ, ನಮ್ಮ ಅಡಿಗೆ ಬಾಗೆ ಹಾಕಿರಿ. ಹಬ್ಬದೂಟ ಬೇಕೆ, ಓ ಹಬ್ಬ ಎಂದ ಬೇಕೆ, ಒಮ್ಮೆ ತಿಂದು ರುಚಿಯ ಹೇಳಿರಿ. ಹೊಟ್ಟೆ ತುಂಬಬೇಕೆ, ನೀವು ತಿಂದು ತೇಗಬೇಕೆ, ನಮ್ಮ ಅಡಿಗೆ ಬಾಗೆ ಹಾಕಿರಿ. ಹಬ್ಬದೂಟ ಬೇಕೆ, ಗೊಜ್ಜು ತಿನ್ನಬೇಕೆ, ಬಜ್ಜಿ ಚಟ್ಟಿ ಎಲ್ಲ ಮಾಡಿದೆ. ಒಳ್ಳೆ ಹಾಲು ಕೀರು, ಆ ರುಚಿಯು ಏನು ಜೋರು, ಮೈಸೂರು ಪಾಕ ಕೂಡ ಇಲ್ಲಿದೆ. ಒಬ್ಬಟ್ಟು ಬೇಕೆ ಕೇಳಿ, ಆ ತಂಬಿಟ್ಟು ಬೇಕೆ ಹೇಳಿ, ಏನು ಬೇಕು ಬೇಗ ಕೇಳಿರಿ. ಹಬ್ಬದೂಟ ಬೇಕೆ, ಹಾ.
ಟೇಬಲ್ ಕ್ಲೀನ್ ಮಾಡಿದ್ರೆ ಬಾಕಿ ಕ್ಲೀನ್ ಮಾಡ್ತಾ ಇದೆಯನ್ನು ಬೇಕುಪ್ಪ ರೂಮ್ಸ್ ಸರ್ವಿಸ್ ಕ್ವಾಲಿಟಿ ಎಲ್ಲ ಏ ಒನ್ ಬನ್ನಿ ಮಾಮ್ಯ ಕಸ್ಟಮರ್ ನಮಸ್ಕಾರ ಡಬ್ಬಲ್ಲೋ ಸಿಂಗಲ್ಲೋ ಏನು ಕೊರಲ್ ನಂಗೆ ಕಣ್ಕೊಂಡು ಬಿಡ್ತಾ ಇದೀಯಾ ಏ ನನ್ನ ಹತ್ರ ಹುಡುಗಾಟ ಆಡ್ತಾ ಇದೆಯೇನೋ ನೀನು ಯಾಕೆ ಪಾವಯ್ಯ ನಮ್ಮ ಮುಂಚೆ ಮಾವ ಅಂತ ಮಾವ ಮಾವ ನೈದು ಬಿತ್ತು ಅವ್ರ ಅಯ್ಯೋ ಗುಂಡ್ಕಲ್ನಾಗ ಇಲ್ಲೇ ಇದ್ದೀರಿ ಹಾ ಗುಂಡ್ಕಲ್ಲಾಗಿದ್ದೀನಿ ತಲೆ ಮೇಲೆ ಚಪ್ಪಡಿ ಅಲ್ಲಿ ಪಾವಿ ದಯವಿಟ್ಟು ಹೇಳ್ತಾ ಇದ್ದೀನಿ ಇದು ಸ್ಕೂಲ್ ಅಲ್ಲ ಆಸ್ಪತ್ರೆ ಅಲ್ಲ ತಿಂಡಿ ತೀರ್ಥ ಏನೂ ಇಲ್ಲ ರೂಮ್ಸ್ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡಿ ನಮ್ಮ ಮುಂಚೆ ಬಾಯಿ ಅಡ್ಜಸ್ಟ್ಮೆಂಟ್ ಅದು ಅಡ್ಜಸ್ಟ್ಮೆಂಟ್ ದಯವಿಟ್ಟು ಬಿಲ್ ಕೊಡ್ತಾರೆ ಏನೋ ಬಿಲ್ಲು ಬಾಳ ಹೇಳ್ತಾ ಇದ್ರೆ ಅದೇ ಹುಡುಗಾಟ ಆಗ್ತಾ ಇದ್ದಾನೆ ದಯವಿಟ್ಟು ಕರ್ಕೊಂಡು ಕರ್ಕೊಂಡವ ಈ ಕಾಲದಲ್ಲಿ ಕರ್ಕೊಂಡು ಯಾವ್ದಾರು ಛತ್ರದಲ್ಲಿ ಬಿಡು ಕ್ಲೀನ್ ಮಾಡೋಗಿ ನಾನಾಗ ಕ್ಲೀನ್ ಆಗಿ ಹೋಗಿದ್ದೀನಿ ಟೇಬಲ್ ಕ್ಲೀನ್ ಮಾಡೋಗಿ ಏನಿದು ಇಷ್ಟು ದೊಡ್ಡ ಬಿಲ್ಲು ಓಹೋ ಈ ಹೋಟ್ಲು ಕಟ್ಸಿದ್ ಬಿಲ್ಲ ಅಲ್ಲ ನೀವಿದ್ದ ರೂಮ್ ರಿಪೇರಿ ಖರ್ಚಿನ ಬಿಲ್ಲು ಬಿಸಿ ನೀರು ತಣ್ಣೀರು ಗ್ಲಾಸ್ ಹೊಡೆದಿದ್ದಕ್ಕೆ ಫ್ರೆಶೋ ಚೈನ್ ಮುರಿದಕ್ಕೆ ಯಾವ್ದ್ರಿ ಇದು ಅಮ್ಮ ಅವರು ಜೋರ ಚೈನ್ ಹೇಳಿದ್ರು ಕಿತ್ಕೊಂಡು ಬಂದ್ಬಿಡ್ತು ಅಮ್ಮ ಅವರು ಅಮ್ಮ ಅಮ್ಮ ಸ್ವಲ್ಪ ತಾಳು ನೋಡಿ ಇದು ಮಹಾ ಸುಗಂಧಿ ಚೂರ್ಣ ಕಾಶ್ಮೀರದ್ದು ಸ್ವಲ್ಪ ಮೂಸ್ ನೋಡಿ ಅಮ್ಮ ಇಲ್ಲಿ ಒಳ್ಳೆ ಎಲೆಕ್ಟ್ರಿಷಿಯನ್ ಇಲ್ಲ ಫ್ಯಾನ್ ರಿಪೇರಿ ಮಾಡೋನು ಸರ್ವಾಯ್ತು ನೀವು ಹೋಗಿ ಕಾಮಲ್ಲಿ ಕೂತ್ಕೊಳ್ಳಿ ಯಜಮಾನ್ರದೆಲ್ಲ ಬಿಲ್ ಸೆಟಲ್ ಮಾಡಿ ಬರ್ತಾರೆ ಸರ್ ರಾತ್ರಿ ಎಲ್ಲ ಕೂತು ನಿಮ್ ಕಾರ್ ರಿಪೇರಿ ಮಾಡಿದೆ ಅದ್ರ ಬಿಲ್ಲು 50 ರೂಪಾಯಿ ಅಯೋಗ್ಯ ಯಾಕ ಮಾವಯ್ಯ ಒಳ್ಳೆ ಹೆಡ್ ಲೈಟ್ ಆನ್ ಮಾಡ್ದಾಗ ಕಣ್ ಕೆಕ್ ಕರ್ಸ್ಕೊಂಡು ನೋಡ್ತೀರಿ ಕಸ್ಟಮರ್ಸ್ ನ ಕರ್ಕೊಂಡ್ ಬಂದ್ರೆ ಹೀಗ ನೋಡೋ ನನ್ನ ಇಂಥ ಬಾರು ಸೈನ್ಯ ಇರೋ ಗಿರಾಕಿಗಳನ್ನ ನೀನು ಕರ್ಕೊಂಡು ಬಂದ್ಬಿಟ್ರೆ ಇನ್ನೊಂದ್ಸಲ ನನ್ನ ಹೋಟೆಲ್ ಕಟ್ಟಡ 3 ದಿವಸ ಪುಸ್ತ ನೆಲಸವಾಗಿ ಹೋಗುತ್ತೆ ಅಯೋಗ್ಯಂತ ನೋಡೋ ನನ್ನ ಮಗನ ನೀನು ಮದುವೆ ಆಗ್ಬೇಕು ಅಂತ ಆಸೆ ಇದ್ರೆ ಹೇಳ್ಬಿಡ್ತೀ
ಫ್ಯಾಮಿಲಿ ಪ್ಲಾನಿಂಗ್ ಗೊತ್ತಿರೋರು ಶ್ರೀಮಂತರು ಈ ವರ್ಗದಲ್ಲಿ ಇಬ್ಬರೇ ಇರುವಂತವ್ರನ್ನ ನೋಡಿ ಕರ್ಕೊಂಡು ಬರ್ಬೇಕು. ಫ್ಯಾಮಿಲಿ ಪ್ಲಾನಿಂಗ್ ಗೊತ್ತಿರೋರು ಶ್ರೀಮಂತರು ಇಬ್ಬರೇ ಇರುವಂತ ಮನೆ ಮೇಲೆ ಸಾಲ, ಜಮೀನ್ ಮೇಲೆ ಸಾಲ, ಮೈಯೆಲ್ಲ ಸಾಲ ನಿಮ್ಗೆ. ಐ ಟೆಲ್ ಯು ಆರ್ ಇನ್ ರಿಯಲ್ ಟ್ರಬಲ್. ಮಗಳು ಮದುವೆ ಮಾಡ್ಬೇಕು ಸರ್. ಮದುವೆ? ಇಟ್ ಇಸ್ ನಾಟ್ ಮೈ ಹೆಡ್. ಹೇಗಾರ ಮಾಡಿ, ಇದೊಂದ್ಸಾರಿ ಸಹಾಯ ಮಾಡಿ ಸರ್. ಪುಣ್ಯ ಕಟ್ಕೊಳ್ಳಿ ಸರ್. ಸಹಾಯ? ಹೌದು. ಲೆಟ್ ಅಸ್ ಸೀ. 5,000 ರೂಪಾಯಿ ಕೊಡ್ತೀನಿ, ಕೇವಲ 18.5% ಇಂಟ್ರೆಸ್ಟ್. ಓಕೆ ಸರಿ ಸರ್, ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ಸರ್. ಪುಣ್ಯ ಕಮ. ದಾಶರ 5,000 ಕೊಡಿ. ಮರಿಬೇಡಿ, 18.5%. ಥ್ಯಾಂಕ್ ಯು ಸರ್. ಸರ್ ನನ್ ಬಳಿ ದುಡ್ಡು, ನೀವೇ ಇಟ್ಕೊಳ್ಳಿ. ಯಾಕ್ರಿ ಮಗಳ ಮದುವೆ ಮಾಡ್ತೀನಿ ಅಂದ್ರಿ? ಇನ್ನೆಲ್ಲಿ ಮಗಳ ಮದುವೆ? ಮದುವೆ ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡಿದ್ದೀನಿ, ನಿಮ್ಮಣ್ಣ ನೀವೇ ವಾಪಸ್ ತಗೊಳ್ಳಿ. ಅಯ್ಯೋ ನಮ್ಮಣ್ಣ ಅಲ್ಲಪ್ಪ, ಇದು ನಿಮ್ಗೆ ಸ್ಯಾಂಕ್ಷನ್ ಮಾಡಿ ಆಗೋಯ್ತು, ತಗೊಳ್ಳಿ ನಿಮ್ದು. ಅಯ್ಯೋ ನಿಮ್ ಬ್ಯಾಂಕಿಂದು ದುಡ್ಡು ನನ್ ಬೇರೆ ನೀವೇ ಇಟ್ಕೊಳ್ಳಿ. ಬ್ಯಾಂಕಿಂದು 18.5% ಇಂಟ್ರೆಸ್ಟ್ ಬಹಳ ಚೀಪ್ ರೇಟ್ ಅದು, ಇನ್ನೆಲ್ಲೂ ಸಿಗಲ್ಲ ತಗೊಳ್ಳಿ. ಅಯ್ಯೋ ಕಳ್ಳ ನಿಂತಿದ್ದಾನೆ, ನನ್ ಬೇರೆ ನೀವೇ ಇಟ್ಕೊಳ್ಳಿ ದುಡ್ಡು. ಪೊಲೀಸು ಏನೋ ಮಾಡೋದು, ಇನ್ನೇನ್ ಮಾಡೋದು, ಓಡೋದು ಓಡೋದು. ನಾನು ಎಷ್ಟು ಸಲ ಹೇಳ್ದೆ
ನಮಗ್ ಸಣ್ಣ ಪುಟ್ಟ ಕಳ್ತರ ಸಾಕು, ಈ ಬ್ಯಾಂಕ್ ಬಂದೂಕ ಬೇಡ ಅಂತ ನನ್ ಮಾತ್ ಕೇಳ್ದ? ಹೌದು ಕಣಾಜಯ್, ನಿನ್ ಮಾತ್ ಕೇಳ್ಬೇಕಾಗಿತ್ತು. ನಮಗ್ ಬರೀ ಪರ್ಸು, ಚೈನು, ಚಿಕನ್ನು ಇಷ್ಟೇ ಸಾಕಾಗಿತ್ತು. ನಾನ್ ಕೊಡ್ತಾ ಚಿಕನ್ ಚೆನ್ನಾಗಿರ್ತಿರ್ಲಿಲ್ವಾ? ಚೆನ್ನಾಗಿರ್ತಾ ಇತ್ತು, ಆದ್ರೆ ಈಗ ಸಿಗುತ್ತೆ ತಿನ್ನಕ್ಕೆ? ಸಿಕ್ಕಿದ್ರು ತಿನ್ನಕ್ ಬದುಕಿರಲ್ಲ. ನಿನ್ನೆ ಕರೀತಾವನೆ ನನ್ನಲ್ಲ ಕಣ, ನಿನ್ನೆ ಕರೀತಾ ಇರೋದು. ಲೇಟ್ ಆಗ್ತೈತೆ, ಹೋಗ. ಲೇ, ನೀನೇ ದೊಡ್ಡವನು, ನೀನೇ ಸೀನಿಯರು, ನೀನೇ ಮೊದ್ಲೋಗ್ಬೇಕು. ಅಯ್ಯೋ ನನಗ್ ಭಯ ಅಪ್ಪ, ನೀ ಸಾಯೋದ್ ನೋಡಿದ್ಮೇಲೆ ನನಗೂ ಧೈರ್ಯ ಬರುತ್ತೆ, ನಾನು ಹೋಗ್ತೀನಿ. ನಾನೇ ಮೊದ್ಲೋಗ್ಬೇಕಾ? ನಾನೇ ಮೊದ್ಲ ಚಿಕನ್ ತಿನ್ಬೇಕಲ್ಲ, ನೀ ಮೊದ್ಲು ನಾ ಮೊದ್ಲ? ವಿಜಯ್, ಏನ ಕನ್ಸ್ಕೊಂಡೇನ? ಮಾಂಕ ಮುಂಡೆ ಅದೇ ಕನ್ ಕದ್ದಿದ್ದಕ್ಕೆ ಎದ್ರ್ಕೊಂಬಿಟ್ಯಾ? ನೋಡು, ಬೆಳಗ್ಗೆ ಎದ್ದು ಕನ್ ಪ್ರಾಕ್ಟೀಸ್ ಮಾಡ್ಬೇಕು, ಕಲಾಟೆ ಮಾಡ್ದೆ ಬಿದ್ಕೋ, ನನಗೂ ತೊಂದರೆ ಕೊಡ್ಬೇಡ ಸುಮ್ಮನೆ. ಕಣ್ಣು ಪ್ರಾಕ್ಟೀಸ್ ಅಮ್ಮ, ಅಲ್ಲಿ ಸಣ್ಣ ಮಾರ್ಕ್ ಮಾಡಿದ್ದೀನಿ ನೋಡು. ಹ್ಮ್, ಅದಕ್ಕೆ ಕರೆಕ್ಟ್ ಆಗಿ ಗುರಿ ಇಟ್ಕೊಂಡಿದ್ದು. ಅದೇನ್ ಮಹಾ ಬರ್ತಾ? ಹ್ಮ್, ಒನ್ ಟೂ ತ್ರೀ. ಅಯ್ಯೋ ಅಯ್ಯಯ್ಯೋ ಅಯ್ಯಯ್ಯೋ ಅಮ್ಮ, ತಲೆ ಹೋಯ್ತಲ್ಲ. ಅಜಯ್, ಏನಾಯ್ತು, ಯಾಕೋ ಕುಕ್ಕುತ್ತಾ ಇದೀಯಾ? ಎಲ್ಲಿಗೆ ಶೂಟ್ ಮಾಡ್ದೆ? ನಾನು ಸರಿಯಾಗಿ ಗುರಿ ಇಟ್ಟು ಶೂಟ್ ಮಾಡಿದೆ, ಏನ್ ಮಾಡೋದು, ತೆಂಗಿನಕಾಯಿ ಅಡ್ಡ ಬಂದ್ಬಿಡ್ತು. ಈ ಜಲಂದಲ್ಲಿ ಶೂಟಿಂಗ್ ಮಾಡಕ್ ಬರಲ್ಲ, ಬರ ಇಲ್ಲಿ ನೋಡು. ಕಣ್ಣು ಹಿಡ್ಕೊಳಕ್ಕೆ ಒಂದು ಸ್ಟೈಲ್ ಇದೆ, ಅದಕ್ಕೆ ಕೋಬಾ ಪಿಚ್ಚರ್ ನೋಡ್ಬೇಕಮ್ಮ. ಕಣ್ಣು ಹಿಡ್ಕೊಂಡು ನಿಂತ್ಕೊಂಡ್ರೆ ನೋಡೋರ್ಗೆ ಮಜಾ ಬರ್ಬೇಕು. ನೋಡ್ತಾ ಇರಿ. ಕುಡಿತ್ಯಾ? ನೋಡ್ತೀನಿ. ಎಲ್ಲೆಲ್ಲ ಹೊಡೆದ್ಬಿಟ್ಟೆಲ್ಲೋ, ದೊಡ್ಡದಾಗಿ ನಾವು ಸ್ಟೈಲು ಸ್ಟೈಲು ಅಂತ ಇದ್ದೆ. ನೀನು ಗೌಬಾಯ ಕಂತ್ರಿ ಬಾಯಿ. ನಾನೇನೋ ಮಾಡ್ಲಿ, ನಿನಗೆ ತೆಂಗಿನಕಾಯಿ ಅಡ್ಡ ಬಂತು, ನನಗೆ ಮಡಕೆಗಳ ಅಡ್ಡ ಬಂದ್ಬಿಡ್ತು, ಈಗೇನೋ ಮಾಡೋದು? ಏನ್ ಮಾಡೋದು, ಇಲ್ಲೇ ನಿಂತಿದ್ರೆ ಅವ್ರ ಕೈಗೆ ನಮ್ಮ ಮೈ ಅಡ್ಡ ಬಂದ್ಬಿಡುತ್ತೆ. ಓಡು. ಅಜಯ್, ಬ್ಯಾಂಕ್ ಅಂತೂ ಬೇಡ, ಬೇರೆ ಏನಾದ್ರೂ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೇಕಲ್ಲ. ಏನ್ ಮಾಡೋದು? ಏನಾದ್ರೂ ಒಂದು ಐಡಿಯಾ ಹೇಳು. ಹೇಳು. ಹೇ, ಅದೇನ್ ಗೊತ್ತಾ? ಜೀಪ್. ಅದ ಹೇಳಕ್ ನೀನೇ ಆಗ್ಬೇಕಾ? ನೋಡು, ಆ ಗಣಿ ಒಳಗೆ ಕೆಲಸ ನಡೀತಾ ಇದೆ, ಅದ್ರಲ್ಲಿ ನೂರಾರು ಜನ ಕೆಲಸಗಾರರಿದ್ದಾರೆ, ಅವ್ರಿಗೆಲ್ಲ ಸಂಬಳ ತಗೊಂಡು ಪ್ರತಿ ಶನಿವಾರ ಈ ಜೀಪ್ ಅಲ್ಲೇ ದುಡ್ಡು ತರ್ತಾರೆ. ಅವ್ರಿಗೆ ಸಂಬಳ ಕೊಟ್ರೆ ನಮಗೇನೋ ಬಂತು. ಪೂರ್ತಿ ಹೇಳ ತಂಗ ಕೇಳಲಿ, ಆ ದೊಡ್ಡ ಗೇಟ್ ಹತ್ರ ಹೋಗಿ ಈ ಜೀಪ್ ನಿಂತ್ಕೊಳ್ತೆ, ಆ ವಾಚ್ಮನ್ ಬಂದು ಬಾಗ್ಲು ತೆಗಿಯೋ ತನಕ ಈ ಜೀಪ್ ನಿಂತೇ ಇರುತ್ತೆ. ನಾನು ಹಿಂದೆ ನಿಂತ್ಕೋತೀನಿ, ನೀನು ಮುಂದೆ ನಿಂತ್ಕೊಂಡು ಡ್ರೈವರ್ನ ಗೊತ್ತಾಯ್ತಾ? ಜೀಪಲ್ಲಿರೋ ದುಡ್ಡು 50-50. ಓಕೆ ಓಕೆ.
ಯಾಕಷ್ಟು ಮಾಡಿಲ್ಲ? ನಾನೇನೋ ಮಾಡ್ಲಿ, ಇಕ್ಕಾಕೊಂಡ್ಬಿಟ್ಟಿದೆ. ಅಯ್ಯೋ ಹೋಯ್ತಲ್ಲ ಹೋಯ್ತಲ್ಲ ಗಂಟು, ನಿನ್ನೆ ನಂಬಿ ಇಬ್ರು ಕೆಟ್ಟವಲ್ಲ. ನೋಡು ಇದು ನೀನೇ ಇಟ್ಕೋ, ಮುಂದಿನ ವಾರ ಜೀಪ್ ಬರುತ್ತಲ್ಲ ಅದೇ ನೀನ್ ಕಡೀತಿಯಾ, ನಾನು ನೋಡ್ತೀನಿ. ವಿಜಯ್ ಶನಿವಾರ ಆ ಜೀಪ್ ನಾನು ಲೂಟಿ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಅಜಯ್ ಅಲ್ಲ. ಮುಂದಿನ ವಾರ ಲೂಟಿ ನಾನು ನೋಡ್ತೀನಿ, ಹೇಳ್ತೀನಿ ನೋಡ್ತೀನಿ. ಎಂತ ಕೆಲಸ ಮಾಡ್ಬಿಟ್ಟು ಪೊಲೀಸ್ಗೂ ಹೊಡೆದ್ಬಿಟ್ಟಲ್ಲ. ನನ್ಗೇನ ಗೊತ್ತು, ನಮ್ ಗ್ರಾಚಾರ್ಯ ಪೊಲೀಸ್ ಚೀಪ್ ಬಂದ್ಬಿಟ್ಟಿದೆ. ಇದೇನು ಮಾಡೋದು? ಏನ್ ಮಾಡೋದು? ಗುಡ್ ಮಾರ್ನಿಂಗ್. ಯಾಕೆ ಸುಮ್ನೆ ಸುತ್ತಾಡ್ತಿದ್ದೀರಿ? ಹೊಸ ಟ್ರೈನೀಸ್ ಬಂದ್ರೇನೆ ಹೀಗೆ ಕೆಲಸ ಮಾಡೋದಕ್ಕೆ ಸೋಮಾರಿತಾನೆ. ಬನ್ನಿ ನನ್ ಜೊತೆ ಒಳಗೆ. ಎಕ್ಸ್ಕ್ಯೂಸ್ ಮಿ ಸಿಸ್ಟರ್, ಇಲ್ಲಿ ಯಾರಾದ್ರೂ ಗಂಡಸರು ಬಂದ? ಇದು ಹೆಂಗಸರ ಆಸ್ಪತ್ರೆ, ಗಂಡಸರ ಯಾತಕ್ಕೆ ಬರ್ತಾರೆ ಇಲ್ಲಿ? ಓ ಸಾರಿ. ಕಮಾನ್ ಸಿಸ್ಟರ್ ಕಮಾನ್. ಸಿಸ್ಟರ್ ಬೆಡ್ ನಂಬರ್ 9 ಹೋಗಿ ಆ ಪೇಷಂಟ್ ಸೂಟ್ ಕುಡಿತಾ ಇಲ್ವಂತ ನೋಡು. ಇಲ್ಲೇ ಇತ್ತಂದ್ರೆ ನೀನೆ ಕುಡಿಸ್ಬಿಟ್ಟು ಬಾ, ತುಂಬಾ ಗಲಾಟೆ ಮಾಡ್ತಿದೆ ಪೇಷಂಟ್. ಸಿಸ್ಟರ್ ಬೆಡ್ ನಂಬರ್ 6 ಹೋಗಿ ಆ ಪೇಷಂಟ್ ಇಂಜೆಕ್ಷನ್ ಕೊಟ್ಬಿಟ್ಟು ನೀ ಲೇಬರ್ ಬರೋದು ಬಾ. ಡೂ ಇಟ್. ಈ ಕೈ ಕೊಡ್ತೀರಿ, ದಂಡೆ ಕೊಟ್ಟ ಇಂಜೆಕ್ಷನ್ ಪ್ರಾಣ ಹೋಗ್ತಾ ಇದೆ. ಮತ್ತೇನು ಕೊಡ್ಲಿ? ತೊಡೆ ಕೊಡ್ಲ, ತೊಡೆ ಕೊಡ್ಲ. ಮೇಡಮ್ ಒಳ್ಳೆ ಮತ್ತಿನ್ ಕುಡಿತಿರೋ ಇಲ್ವೋ? ಬಾಯಲಿಡಕ್ಕಾಗಲ್ಲ, ವಾಂತಿ ಬರಂಗಾಗುತ್ತೆ. ಬಾಯಲಿಡಕ್ಕಾಗಲ್ವಾ? ಹ್ಮ್, ನನಗ್ ಗೊತ್ತು ನಿಮ್ ಯಾಕ್ ಕುಡಿಸ್ಬೇಕು ಅಂತ. ನಾನ್ ಕುಡಿಸ್ತೀನಿ. ಕುಡಿಯೋದಿಲ್ವಾ? ನಾನ್ ಕುಡಿಸ್ತೀನಿ. ಅಮ್ಮ, ಅಯ್ಯೋ, ಅಪ್ಪ.
ಅಯ್ಯೋ ಅಯ್ಯೋ ಅಮ್ಮ ಅವ್ರ ಹಾಗೆ ಬಲಕೆ ಮಾಡ್ತಾನೆ ಇರ್ತಾರೆ. ಈ ಪೇಷಂಟ್ ಇಂಜೆಕ್ಷನ್ ಕೊಟ್ರೆ ಅವ್ರಿಗೆ ಕಾಣಿಸಿಲ್ಲ ಎಲ್ಲ ಕುಟ್ಬಿಡಿದ್ದೀನಿ. ಆ ಪೇಷಂಟ್ ಅಟೆಂಡ್ ಮಾಡಿ, ನಾ ಬರ್ತೇನೆ. ಅಜಯ್ ಇನ್ನಿಲ್ಲಿದ್ರೆ ನಮ್ಮನ್ನು ಆಸ್ಪತ್ರೆಗೆ ಅಡ್ಮಿಟ್ ಮಾಡೋದೇನು ಮಾಡೋದೇನು ಮಾಮೂಲು ಓಡೋದು ಓಡೋದು. ಅಯ್ಯೋ ಅಮ್ಮ ಅಯ್ಯೋ ತುಂಬಾ ನೋವಾಗ್ತಿದೆಯಾ ಚಿನ್ನ? 9 ತಿಂಗಳ ತಡೆದಿಯಂತೆ, ಇನ್ನು ಸ್ವಲ್ಪ ತಡ್ಕೋ ನೋಡು. ಈ ಸಾರಿ ಖಂಡಿತ ಕುಮಾರ ಕಂಠೀರವನೇ ಹುಡ್ತಾನೆ, ನನ್ನ ಹಾಗೆ ಸಖತ್ತಾಗಿರ್ತಾನೆ. ಇದೇ ಮಾತನ್ನ 10 ವರ್ಷದಿಂದ ಹೇಳ್ತಾ ಬಂದ್ರಿ, ಇದು 10ನೇ ಸಾರಿ ಇಲ್ಲಿ ಬಂದಿರೋದು. ಇಲ್ಲಿ ತನಕ ಒಂದ್ ಹುಳ ಕೂಡ ಹುಟ್ಟಿಲ್ಲ ನಿಮ್ಮಿಂದ. ಅಯ್ಯೋ ನನ್ನ ಹಾಗೆಲ್ಲ ಹಾಸ್ಯ ಮಾಡ್ಬೇಡ್ರಿ. ನಾನು ಅಂದ್ರೆ ಏನ್ ತಿಳ್ಕೊಂಡಿದ್ಯಾ? ಸರಿಯಾಗೇ ತಿಳ್ಕೊಂಡಿದ್ದೀನಿ, ಕೈ ಹಿಡ್ದಿದ್ ನಾನು ಒಬ್ಬಳನೇ, ಆದ್ರೂ ನೋಡೋದ್ ಮಾತ್ರ 100 ಕಡೆ. ಅವ್ರ ಮುಂದೆ ನನ್ನ ಮಾನ ತೆಗಿಬೇಡ್ರಿ, ಸ್ವಲ್ಪ ಸುಮ್ಮನಿರು. ಗುಡ್ ಮಾರ್ನಿಂಗ್ ಮೇಟ್ರ್. ವೆರಿ ಗುಡ್ ಮಾರ್ನಿಂಗ್. ನನ್ನ ಹೆಂಡತಿಗೆ ಹೆರಿಗೆ ನೋವು ಶುರುವಾಯ್ತು, ಅದಕ್ಕೋಸ್ಕರ ಕರ್ಕೊಂಡ್ ಬಂದೆ. ವೆರಿ ಗುಡ್ ಮೇಟ್ರ್. ಈ ಸಾರಿ ಆದ್ರೂ ನನ್ನ ಹೆಂಡತಿಗೆ ಡೆಲಿವರಿ ಸರಿಯಾಗಿ ಆಗುತ್ತಾ? ಆ ವಿಚಾರವಾಗಿ ನೀವೇನು ಯೋಚನೆ ಮಾಡಬೇಡಿ, ಪೇಷಂಟ್ ನಾನು ನೋಡ್ಕೊಂತೀನಿ. ಸಿಸ್ಟರ್ಸ್ ಕಮ್ ಹಿಯರ್. ನೀವಿಬ್ರು ಒಳ್ಳೆ ಸಮಯಕ್ಕೆ ಬಂದ್ರಿ, ಪೇಷಂಟ್ ಕರ್ಕೊಂಡೋಗಿ ಮೆಟರ್ನಿಟಿ ವರ್ಗ ಅಡ್ಮಿಟ್ ಮಾಡ್ಬೇಡಿ, ನಾನು ಅವನು ಮುಗಿಸ್ಕೊಂಡ್ ಬರ್ತೇನೆ. ಥ್ಯಾಂಕ್ ಯು ಮಿಸ್ಟರ್. ನೀವೇನ್ ಯೋಚನೆ ಮಾಡ್ಬೇಡಿ, ಪೇಷಂಟ್ ನಾನು ನೋಡ್ಕೊಂತೇನೆ. ಓಕೆ ಥ್ಯಾಂಕ್ ಯು. ಸಿಸ್ಟರ್ ಹೊಸ್ದಾಗ ಬಂದಿದ್ದೀರಾ ಇಲ್ಲಿಗೆ? ಅದೇ ನಾನು ಅನ್ಕೊಂಡೆ, 10 ವರ್ಷದಿಂದ ಬರ್ತಾ ಇದ್ದೀನಿ ಇಲ್ಲಿಗೆ, ನಿಮ್ಮಷ್ಟು ಚೆನ್ನಾಗಿರೋ ಸಿಸ್ಟರ್ಸ್ ನಾನು ನೋಡೇ ಇರ್ಲಿಲ್ವಲ್ಲ ಅಂತ. ನಿಮ್ ಹೆಸರೇನು? ಅನಿತಾ. ವನಿತಾ, ತುಂಬಾ ಮುದ್ದಾಗಿದೆ ಹೆಸರು. ನೀವೆಲ್ಲಿರೋದು? ನಾನಿಲ್ಲೇ ಇದ್ದೀನಿ. ಲೆಕ್ಕದ ಪ್ರಕಾರ 10 ಮಕ್ಕಳು ತಂದೆ ನೀವು, ಇನ್ನೂ ನಿಮಗ್ ಬುದ್ಧಿ ಬರ್ಲಿಲ್ವಲ್ರಿ. ಅಯ್ಯೋ ಮಿಸ್ಟರ್, ನೀವು ಹೊರಗಡೆ ಇರಿ, ಡೆಲಿವರಿ ಆದ್ಮೇಲೆ ನಾನೇ ಬಂದು ತಿಳಿಸ್ತೀನಿ. ಹೊರಗಡೆ ಇರ್ಲ, ಬರ್ತೀರಾ? ಕಾಯ್ತಾ ಇರ್ಲ. ಅಯ್ಯಯ್ಯೋ ನೋವು ನೋವು. ಅಯ್ಯೋ ಅಮ್ಮ ಏನ ಮಾಡೋದು, ಏನ್ ಮಾಡೋದು? ಸಿಸ್ಟರ್ ಕ್ರಂತ್ರಿ, ನನ್ನ ಮಗ ಇಲ್ಲೇ ಇದ್ದಾನೆ, ರೊಮ್ಯಾನ್ಸ್ ಮಾಡಕ್ ಕರೀತಾ ಇದ್ದಾನೆ. ಹೋಗಿ ಮಾಡ್ಬಿಟ್ಟು ಬಾ. ನಾನೇ ಹೋಗ್ಲಾ? ಹೋಗು ಬೇಗ. ಬನ್ನಿ ಸಿಸ್ಟರ್. ತಲೆ ಯಾಕೋ ಸ್ವಲ್ಪ ಸಣ್ಣ ನೋಯ್ತಾ ಇದೆ, ಮಸಾಜ್ ಮಾಡ್ತೀರಾ? ಬಿಟ್ರಿ, ಎಲ್ರು ನೋಡ್ತಾ ಇದಾರೆ ಬಿಟ್ರಿ. ಒಂದು ಕಿಸ್ ಕೊಡ್ತೀಯಾ? ಕಿಸ್? ಐ ವಿಲ್ ಗಿವ್ ಯು ಎ ಕಿಸ್. ಅಯ್ಯಪ್ಪ.
ನಿಮಗೆ ಮೋಸ. ಇನ್ನೂ ಗೊಂಬೆಗಳು ಬೇಕೇನ? ನೋ, ಆ ತರ ಗೊಂಬೆಗಳಲ್ಲ, ನಂಗೆ ಅದೇ ಬೇಕು. ಬಾಪು, ಅವು ಗೊಂಬೆಗಳಲ್ವೋ, ಸರಿಯಾಗಿ ನೋಡು. ನೋ, ನಂಗೆ ಅದೇ ಬೇಕು. ಎಕ್ಸ್ಕ್ಯೂಸ್ ಮೀ ಫಾರ್ ದ ಟ್ರಬಲ್. ಆ ಹುಡುಗ ನಮ್ಮ ಮಾಲೀಕರಿಗೆ ಒಬ್ಬನೇ ಮಗ, ಕೋಟೆ ಅಧೀಶ್ವರಾದ್ರೂ ಆ ಹುಡುಗನ ಬುದ್ಧಿ ಆಗ್ಯಾನೆ. ಅವನಿಗೋಸ್ಕರ ಏನ್ ಮಾಡೋದಕ್ಕೂ ಸಿದ್ಧ. ಈಗ ನಿಮ್ಮಿಬ್ಬರು ನೋಡಿ ಇಷ್ಟಪಟ್ಟಿದ್ದಾನೆ. ದಯವಿಟ್ಟು ನಮ್ಮ ಜೊತೆ ಬನ್ನಿ, ನಿಮ್ ತೃಪ್ತಿ ಆಗೋಷ್ಟು ಹಣ ಕೊಡೋದಕ್ಕೆ ಸಿದ್ಧ ನಾವು. ಬರಲ್ಲ ಅಂದ್ರೆ ಅವನು ಯೋಚನೆ ಆಗ್ತಾನೆ, ಅವನ ಮೇಲೆ ಕರುಣೆ ಇಟ್ಟು ಬನ್ನಿ. ಇಲ್ಲ ಅನ್ಬೇಡಿ ಪ್ಲೀಸ್. ಸರಿ, ಬರ್ತೀವಿ. ಥ್ಯಾಂಕ್ ಯು, ಕಮ್ ಇನ್. ಅವರಿಬ್ರು ನಮ್ ಜೊತೆ ಬರ್ತಾರೆ ಈಗ. ನಮ್ಮ ಜೊತೆ? ನೋ ಮ್ಯಾನೇಜರ್, ಅವರಿಬ್ಬರನ್ನು ಪ್ಯಾಕ್ ಮಾಡಿ ಕಳಿಸಿ. ಪ್ಯಾಕು ಪ್ಲೀಸ್. ಕಮಾನ್ ಡ್ಯಾಡಿ, ನಡಿ. ಓಪನ್ ದಿ ಬಾಕ್ಸಸ್. ಪಾಪ ಸರ್, ನಾನು ಕೊಟ್ಟಾಯ್ತು, ಬನ್ನಿ. ವೆರಿ ಗುಡ್, ಕಮ್ ಆನ್, ಫಾಲೋ ಮೀ. Thank you.
ಅಜಯ್, ನಿಮ್ಗೆಂತ ಗ್ರಾಚಾರ ಬಂತು ಅಂತೀನಿ. ಈ ಹುಚ್ಚಿನ ಜೊತೆ ಸೇರ್ಕೊಂಡು ನಾವು ಹುಚ್ಚಾಗ್ಬಿಡ್ತೀವೋ ಏನ? ಅಯ್ಯೋ, ಎಷ್ಟು ಲೀಟರ್ ನೀರ್ ಕುಡ್ದೆ? ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕು ಪುಕು ಚುಕು ಪುಕು ರೈಲು ಬಂತು, ರೈಲು ಬಣ್ಣದ ರೈಲು, ಚುಕು ಪುಕು ಚುಕು ಪುಕು ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕು ಪುಕು ಚುಕು ಪುಕು ರೈಲು ಬಂತು, ರೈಲು ಬಣ್ಣದ ರೈಲು. ಕಾಗೆಯೊಂದು ಬದರಿ ಹಾರಿತು, ಗೂಬೆಯೊಂದು ಬೆಚ್ಚಿ ಕೂಗಿತು, ಕತ್ತೆಯೊಂದು ರಾಗ ಹಾಡಿತು, ಕೋತಿಯೊಂದು ತಾಳ ಹಾಕಿತು, ಚಿಕ್ಕ ಬೆಕ್ಕು ಮೀಸ ತಿರುಗಿತು, ಅಕ್ಕಪಕ್ಕ ಏನ ಹುಡುಕಿತು, ಆಗ ಇಲಿಯ ಮರಿಯು ಹೆದರಿ ಓಡಿತು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಬಣ್ಣದ ರೈಲು. ಪುರಿಯ ಮರಿಯು ಬಂದಿತು, ದೊಡ್ಡ ಹುಳಿಯ ಕಂಡು ಹೆದರಿತು, ನಾಯಿಯೊಂದು ರೇಗಿ ಬೊಗಳಿತು, ಕೋಳಿಯೊಂದು ರೆಕ್ಕೆ ಬಡಿಯಿತು, ಆನೆಯೊಂದು ಓಡಿ ಬಂದಿತು, ಗುಡ್ಡದಂತೆ ಅಡ್ಡ ನಿಂತಿತು, ಆಗ ಸಿಂಹ ಬರಲು ಹೆದರಿ ಓಡಿತು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಪುಟಾಣಿ ರೈಲು, ಚುಕುಪುಕು ಚುಕುಪುಕು ರೈಲು ಬಂತು, ರೈಲು ಬಣ್ಣದ ರೈಲು, ಹಾ.
ಆಯ್ತು ಮಲ್ಗಿ ಬನ್ನಿ. ನಿದ್ರೆ ಮಾಡಿ ಅಯ್ಯ, ನಾನೇನ್ ಕೇಳ್ತೀವಿ ಹೋಗಿ. ಸಲಾಮಿ, ಗುಡ್ ನೈಟ್. ಗುಡ್ ನೈಟ್. ಯಾಕೆ ಅಳ್ತಾ ಕೂತಿದ್ಯಾ? 2 ಗಂಟೆ ರಾತ್ರಿ ಆಯ್ತು, ನಿದ್ರೆ ಮಾಡ. ಅದು ಹೇಗೋ ನಿದ್ದೆ ಮಾಡೋದು? ಸತ್ತಿರೋ ಪ್ರಾಣಿಗಳಿಗೆ ಜಾಗದಲ್ಲಿ ಬದುಕಿರೋ ಪ್ರಾಣಿಗಳು ಹಾಕ್ಬಿಟ್ಟಿದಾರಲ್ಲ, ನಿದ್ದೆ ಹೇಗ್ ಬರುತ್ತೆ? ಇವಕ್ಕೇನಾದ್ರು ಜೀವ ಬಂದ್ಬಿಟ್ರೆ ಲೇ ಅಜಯ್, ಇನ್ನು ಒಂದ್ ದಿವಸ ಇಲ್ಲಿದ್ರೆ ನಮ್ಗೂ ಹುಚ್ಚಿಡ್ಬಿಡುತ್ತೆ ಅಷ್ಟೇ. ನೋಡು, ಅವ್ರ ದುಡ್ಡು ಸಾಕು, ಈ ನಾಯಿ ಪಾಡು ಸಾಕು, ಇಲ್ಲಿಂದ ಜಾಗ ಖಾಲಿ ಮಾಡ್ಬೋಣ. ಖಾಲಿ 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 ಮಾಡ್ಬಿಡ್ಬೇಕಂತೆ ನಮಗ್ ಬರೋ ದುಡ್ಡು. ಅದ್ಯಾಕೋ ದುಡ್ಡು 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 ಅಂತ ಸಾಯ್ತೀಯ ನೀನು? ದುಡ್ಡಿಗೇನು ಪರಪ್ಪನ ಭಂಡಿ ಆಗಿದೆ. ಕರೆಕ್ಟ್. ಇವತ್ ರಾತ್ರಿ ಈ ಮನೇಲಿ ಎಷ್ಟು ರೂಮ್ ಇದೆ, ಅವರಪ್ಪನ ರೂಮ್ ಯಾವುದು, ಯಾವ ರೂಮ್ ಅಲ್ಲಿ ದುಡ್ಡನ್ನು ಬಚ್ಚಿಟ್ಟಿದ್ದಾನೆ ಎಲ್ಲ ನೋಡ್ಕೊಂಡು ಅದನ್ನ ದುಡ್ಡು ತಕ್ಷಣ 50-50. ಹುಚ್ಚ ಕಣ ಇವನು, ಬರೀ ಹುಚ್ಚ ಅಲ್ಲ, ಒಂಥರ ತರಕ್ಲಾಂಟಿ ಹುಚ್ಚ. ನಾವೇನಾದ್ರೂ ತಲೆ ಓಡಿಸಿದ್ರೇನೆ ಇಲ್ಲಿಂದ ಓಡಕ್ ಸಾಧ್ಯ. ಈಗ ಯಾಕೆ ಹೋಗೋದು ಇಲ್ಲಿಂದ? ಪಾಪು ಪಾಪು, ಇದೇನಿದು ಇವತ್ತು ಪೊಲೀಸ್ ಡ್ರೆಸ್ ಹಾಕೊಂಡ್ಬಿಟ್ಟಿದೀಯಾ? ನೀನ್ ಯಾವಾಗ್ಲಾದ್ರೂ ಕಳ್ಳ ಪೊಲೀಸ್ ಆಟಾಡಿದೀಯಾ? ಇಲ್ಲ. ಇವತ್ ಆಡೋಣವಾ? ಹಾಗಾದ್ರೆ ಇವತ್ತು ನೀನು ಪೊಲೀಸು, ನಾ ಇಬ್ರು ಕಳ್ಳರು, ಚೆನ್ನಾಗಿರುತ್ತೆ ಅಲ್ವಾ? ವಿಷಲ್ ಇದೆ, ಫಸ್ಟ್ ಕ್ಲಾಸ್ ಆಗಿರುತ್ತೆ. ಹೌದು, ಈ ಕೂತ್ಬೇಡ ಮಾರಯ್ಯ. ಇವಾಗ ಏನಾದ್ರು ನೀನ್ ವಿಷಲ್ ಊದ್ರೆ ನಿನ್ನ ಹುಚ್ಚ ಪೊಲೀಸ್ ಅಂತಾರೆ. ನಾವಿಬ್ರು ಕತ್ಬಿಟ್ಟು ಹೊರಗಡೆ ಹೋದ್ಮೇಲೆ ತಾನೆ ನೀನ್ ವಿಷಲ್ ಊದ್ಬೇಕು. ಈಗ ಆಟ ಶುರು ಮಾಡೋಣ. ಮೊದಲು ನಾವು ಕರ್ತನ ಮಾಡ್ಬೇಕಲ್ವಾ? ಅಂದ್ರೆ ಇವಾಗ ಮಧ್ಯರಾತ್ರಿ ಆಗಿದೆ, ನಾವಿಬ್ರು ಕಳ್ರು ಮನೆ ಒಳಗಡೆ ನುಗ್ಗಿದೀವಿ, ನಿಮ್ಮ ಡ್ಯಾಡಿ ಕ್ಯಾಶ್ ಬಾಕ್ಸ್ ಕೈ ಹಾಕಿ. ಪಾಪು, ನಿಮ್ ಡ್ಯಾಡಿ ಕ್ಯಾಶ್ ಬಾಕ್ಸ್ ಎಲ್ಲಿದೆ ಅಂತ ನಿನಗ್ ಗೊತ್ತಾ? ಬನ್ನಿ ತೋರಿಸ್ತೀನಿ. ಇವಾಗ ನಾವು ಕಳ್ಳರು ಎಲ್ಲಿ ಮಾತಾಡ್ಬೇಕು ಗೊತ್ತಾ? ನಿಮ್ ಡ್ಯಾಡಿ ದುಡ್ಡು ಎಲ್ಲಿಟ್ಟಿದ್ದಾರೆ? ಎಲ್ಲಿದೆ? ನಾವು ಕದೀತೀವಿ, ನೀನ್ ಹೋಗಿ ಒಂದು ಬ್ರೀಫ್ ಕೇಸ್ ತಗೊಂಡ್ ಬಾ. ಪಾಪು, ಹಾಗೆ ನಿಮ್ ಡ್ಯಾಡಿ ಕಾರ್ ಕೀನು ತಗೊಂಡ್ ಬಾ. ಮಜ್ಜಾ ಅಂದ್ರೆ ಮಜ್ಜಾ, ಮಜ್ಜಾ ಅಂದ್ರೆ ಮಜ್ಜಾ. ಚಮ್ಮನಿದ ಹಾಗೆ ಹುಚ್ಚ ಅಪ್ಪಟ ಹುಚ್ಚ. ಈ ತರ ಒಬ್ಬೊಬ್ರು ಒಂದೊಂದ್ ಮನೇಲಿ ಇದ್ರೆ ಸಾಕು, ನಮ್ಮಂತ ಕಳ್ಳರು ಬದುಕೋತಾರೆ. ಇನ್ನು ಬರ್ಲಿಲ್ವಲ್ಲೋ?
ಇವಾಗ ನಾವು ಗೇಟಿನ ಆಚೆ ಕಡೆ ಹೋಗಿ ಆ ರಸ್ತೆ ಕಡೆ ತಿರುಗ್ತೀವಿ. ಆಮೇಲೆ ನೀನು ವಿಜಲ್ ತಗೊಂಡು ಜೋರಾಗಿ ಊದಿ ಕಳ್ರು ಕಳ್ರು ಹಿಡೀರಿ ಹಿಡೀರಿ ಅಂತ ಕೂಕ್ಕೋ. ಮಜಾ ಅಂದ್ರೆ ಮಜಪ್ಪ. ಲೇ ನೀನ್ ಯಾಕೋ ಇಲ್ಲಿ ನಿಂತಿದ್ಯಾ? ಕೂತ್ಕೊಳ್ಳೋ ಕೂತ್ಕೊಳ್ಳೋ. ಆಮೇಲೆ ನಾವು ಈ ಕಡೆಯಿಂದ ವಾಪಸ್ ಬರ್ತೀವಿ. ಅವಾಗ ನಮ್ಮನ್ನು ಹಿಡ್ಕೊಂಡು ಟಿಶಿಮ್ 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 ಅಂತ ನಾಲ್ಕು ಬಾರಿಸಿ ಹಿಡಿದು ಕೂಡಾಕ್ಬಿಡು. ಮಜಾ ಅಂದ್ರೆ ಮಜಪ್ಪ. ನಮಗೂ ಮಜಾ ಅಂದ್ರೆ ಮಜಾ. ನಡಿಯೋ ನಡಿಯೋ ನಡಿಯೋ. ನಮ್ಮ ಮನೇಲೆ ಇದ್ರಲ್ಲ ಇಬ್ರು ಬ್ಲಾಕ್ ಗಾರ್ಡ್ಸ್, ಅವ್ನು ನಮ್ ಪಾಪು ಮೋಸ ಮಾಡಿ ನನ್ನ ಸೇಫ್ ನಲ್ಲಿದ್ದ ಎಲ್ಲ ಹಣನು ನಮ್ಮ ಕಾರ್ನು ಹೊಡ್ಕೊಂಡು ಹೊರಟೋಗಿದ್ದಾರೆ. ಈ ಕೂಡಲೇ ಪೊಲೀಸ್ ಕಂಪ್ಲೇಂಟ್ ಮಾಡಿ. ಕಂಪ್ಲೇಂಟ್ ಮಾಡ್ರಿ. ತೊಂದ್ರೆ ಏನ್ ತೊಂದ್ರೆ? ಎಸ್ ಎಸ್ ಎಸ್, ಅಷ್ಟೊಂದು ಹಣ ಎಲ್ಲಿಂದ ಬಂತು ಅಂತ ಕಾರಣ ಕೊಡೋದು ಕಷ್ಟ. ಒಂದ್ ಕೆಲಸ ಮಾಡೋಣ, ನಮ್ ಕಡೆಯವ್ರನ್ನ ಬಿಟ್ಟು ನಾವೇ ಪತ್ತೆ ಹಚ್ಚೋಣ. ಓಕೆ then get them quick. ಎಷ್ಟು ಲೀಟರ್ ಸರ್? ಟ್ಯಾಂಕ್ ಫುಲ್ ಆಗ. ಓ ನೂರ ಐವತ್ತು ರೂಪಾಯಿ ಮೂವತ್ತು ಪೈಸಾ ಸರ್. ನೂರ ಐವತ್ತು ರೂಪಾಯಿ ಮೂವತ್ತು ಪೈಸಾ. ಚೇಂಜ್ ಮಾಡ್ಕೋಬೇಡಿ, ನೀವೇ ಇಟ್ಕೊಳ್ಳಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಸ್ವಲ್ಪ ಬಾನೆಟ್ ಓಪನ್ ಮಾಡ್ತೀರಾ ಸರ್? ಆಯಿಲ್ ವಾಟರ್ ಚೆಕ್ ಮಾಡ್ತೀನಿ, ಫ್ರೀ ಸರ್ವಿಸ್. ಓಕೆ. ಎವ್ರಿಥಿಂಗ್ ಓಕೆ ಸರ್, ನೀವು ಹೋಗ್ಬೋದು. ಮೈನ್ ವೈರೇ ಕಟ್ ಆಗೋಗಿದೆ, ಕರೆಂಟ್ ಪಾಸ್ ಆಗ್ತಿಲ್ಲ. ಕರೆಂಟ್ ಪಾಸ್ ಆಗ್ತಾ ಇಲ್ವಾ? ಲೇ ಮತ್ ಹೇಗೋ ನಾವ್ ಇಲ್ಲಿಂದ ಪಾಸ್ ಆಗೋದು ಹೇಳು. ಯಾಕೆ ಸರ್ ಯೋಚನೆ ಮಾಡ್ತೀರ? ಇಲ್ಲೊಂದು ಫಸ್ಟ್ ಕ್ಲಾಸ್ ಆದ ಅಚ್ಚಕಟ್ಟು ಹೋಟ್ಲ್ ಅಂತಿದೆ. ಏ ಒಂದು ಹೋಟ್ಲು ಸರ್, ಅಲ್ಲಿ ನಿಮ್ಮಂತಾನೆ ಇಳ್ಕೊಳ್ಳೋದು. ನೀವ್ ಅಲ್ಲಿ ಇರಿ ಸರ್, ನಾ ರಾತ್ರಿ ರಿಪೇರಿ ಮಾಡಿ ಬೆಳಗ್ಗೆ ತಗೊಂಡ್ ಕೊಡ್ತೀನಿ ಸರ್. ರಾತ್ರಿ ಎಲ್ಲ ಇಲ್ಲೇ ಇರ್ಬೇಕಾ? ಏನೋ ಮಾಡೋದು ಗೊತ್ತಾಗ್ತಾ ಇಲ್ಲ. ನೋಡಪ್ಪ ಅದು ಯಾವ್ದು ಹೇಳಿದೆಯಲ್ಲ ಅಚ್ಚುಕಟ್ಟು ಅಂತ, ಅಚ್ಚುಕಟ್ಟಾದ ಜಾಗಕ್ಕೆ ಕರ್ಕೊಂಡು ಹೋಗು. ಒಂದ್ ನಿಮಿಷ ಇಲ್ಲಿರಿ ಸರ್, ನನ್ ಕಾರ್ ತಗೊಂಡ್ ಡ್ರಾಪ್ ಮಾಡ್ತೀನಿ.
ಮಾವಯ್ಯ, ಇದುವರೆಗೂ ನಿಮ್ ಹೋಟ್ಲಿಗೆ ಬಂದಿರ್ಬಾರ್ದು, ಅಂತ ಕಸ್ಟಮರ್ನ ಕರ್ಕೊಂಡ್ ಬಂದಿರಿ. ನೀವ್ ಹೇಳ್ತಿದ್ರಲ್ಲ ಶ್ರೀಮಂತರು ಇಬ್ರೆ ಅಂತ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಾಸಿಮ, ಇವ್ರ ಕಾಲ್ನಲ್ಲ ಸಾಮಾನ ತಗೊಂಡವ್ರು ಹಂಗಾದ್ರು ಇದು ಯಾರಿಗೆ? ಅಡ್ವಾನ್ಸ್. ಅಡ್ವಾನ್ಸ? ಹೌದು. ನಮ್ಗ? ಅಯ್ಯೋ 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 ಅಯ್ಯೋ, ಇವತ್ತರವರೆಗೂ ಈ ಹೋಟ್ಲ್ ಬಂದು ಗಿರಾಕಿ ಯಾರು ಇಷ್ಟ ಅಡ್ವಾನ್ಸ್ ಕೊಡ್ಲಿಲ್ಲ ಸರ್. ರೇ ರೇ ರೇ, ಇವ್ರು ಯಾರಂತ ತಿಳ್ಕೊಂಡಿದ್ದೀರಾ? ಯಾರು? ಇವರು ಮಿಸ್ಟರ್ ವಿಜಯ್ ಅಂತ, ಚಿನ್ನದ ಗಣಿ ಮಾಲೀಕ. ನಾನು ಅವ್ರ ಸೆಕ್ರೆಟರಿ ಮಿಸ್ಟರ್ ರಾಜ. ನಮಸ್ಕಾರ ಸರ್. ಸುಮಾ, ಇವ್ರಿಗೆ ರೂಮ್ ಕೊಡು. ಅಪಾರ್ಟ್ಮೆಂಟ್ ದಯಮಾಡ್ತೀವಿ ಸರ್. ಇದೇ ನಿಮ್ ರೂಮು, ನಿಮ್ ಇಷ್ಟ ಆಯ್ತು ತಾನೆ? ಓ, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸರ್, ಹಾಗಿದೆ ನನ್ನ ಮಗಂದು ಕೈ ಬಂದಿದ್ ಬಾಯ್ ಬರ್ತಿಲ್ಲ. ಸೆಕ್ರೆಟರಿ, ಈ ರೂಮ್ ಚೆನ್ನಾಗಿತ್ತು ಅಂತ ಕಾಣುತ್ತೆ ಒಂದು ಕಾಲದಲ್ಲಿ. ಏನ್ರಿ ನಿಮ್ ಹೆಸರೇನು? ಸುಮಾ. ಸ್ವೀಟ್ ನೇಮ್? ನಮ್ ತಂದೆದೆ ಈ ಹೋಟ್ಲು. ವೆರಿ ಗುಡ್. ಸೆಕ್ರೆಟರಿ, ನಾನು ಹೆಡ್ ಕ್ವಾರ್ಟರ್ಸ್ ಫೋನ್ ಮಾಡ್ಬಿಡ್ತೀನಿ. ಇವತ್ತು ರಾತ್ರಿ ನಾವು ಬರ್ತಾ ಇಲ್ಲ, ನಮ್ಮ ಕಾರ್ ಕೆಟ್ಟೋಯ್ತು ಅಂತ. ಏನ್ರಿ ಇದು, ಬರೀ ವೈರ್ ನೇತಾಡ್ತಾ ಇದೆ ಟೆಲಿಫೋನ್ ಅಲ್ಲಿ. ಮೊದ್ಲಿತ್ತು, ಯಾರೋ ಕಸ್ಟಮರ್ಸ್ ಕದ್ಕೊಂಡು ಹೋಗ್ಬಿಟ್ರು. ಕದ್ಬಿಟ್ರ? ಈ ಕಲಿಯೋರ್ ಕಂಡ್ರೆ ನನಗೆ ಆಗೋದೇ ಇಲ್ಲ. ನಮ್ಮ ಹಾಗೆ ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕು ಅಲ್ವೇನೋ ಸೆಕ್ರೆಟರಿ? ಕರೆಕ್ಟ್. ಏನ್ರಿ, ನಾವು ಟೆಲಿಫೋನ್ ಮಾಡ್ಬೇಕು, ಏನ್ ಮಾಡೋದು? ಕೆಳಗಡೆ ಫೋನ್ ಇದೆ, ಬನ್ನಿ. ಥ್ಯಾಂಕ್ ಯು. ವಿಜಯ್ ಹೀರೋ. ಏನಂದ್ರೆ ಇಂಗ್ಲೆಂಡ್ ಇಂದ ಕೇಬಲ್ ಬಂದಿದೆಯಾ? ಎಷ್ಟು? 10 million. ಓ, ರಿಯಲಿ ವೆರಿ ಗುಡ್. ಲೋಕಲ್ ಎಷ್ಟು? 10 lakhs. ಅಟ್ಟಿನ ಡ್ರಾಫ್ಟ್ ಬಂದಿದ್ದು ಓನ್ಲಿ 10 lakhs. ಒಂದ್ ಕೆಲಸ ಮಾಡಿ, ಅದನ್ನೆಲ್ಲ ತೆಗೆದು ಒಂದ್ ಡ್ರಾನಲ್ಲಿ ಇಟ್ಟಿರಿ. ನಾನು ಯಾವಾಗ ಪುರ್ಸೊತ್ತಾಗಿ ಬಂದಾಗ ಅದನ್ನ ನಾನು ತಗೋತೀನಿ. ಓಕೆ ಓಕೆ ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಹತ್ತು ಲಕ್ಷ ರೂಪಾಯಿಂದ ಡ್ರಾಫ್ಟ್ ನಂಗೂ ಬರ್ತವ್ ನೋಡು. 10 ರೂಪಾಯಿ ಕ್ರಾಸ್ ಚೆಕ್, ಅದು ಕ್ಯಾಶ್ ಆಗೋಲ್ಲ. ವಿಜಯ್, ಫೋನ್ ಎಲ್ಲ ಮಾಡ್ಬಂದ? ಏನ್ ಅನ್ಕೊಂಡ್ಬಿಟ್ಟಿ ಈ ಮಲ್ಟಿ ಮಿಲಿಯನ್ ಅಲ್ಲ, ಮೈ ಎಲ್ಲ ನದರಿಸ್ಬಿಟ್ಟೆ. ಅಯ್ಯ, ಮಲ್ಟಿ ಮಿಲಿಯನರ್ ತಾನೆ. ಓ, ಎತ್ತ ಎತ್ತ ಅಮ್ಮ ಕೊಟ್ಟ. ನೋಡು, ನೀನ್ ಕಳ್ಳ ಅಂದ್ರೆ ನನ್ ಕದಿಮ್ಮ, ನಮ್ ನಮ್ಮಲ್ಲೇ ನೀ ಎತ್ತಿರ್ಬೇಕಮ್ಮ. ನೀನ್ ನನಗ್ ಗೊತ್ತಿಲ್ಲ ಯಾಕತ್ತೆ? ಅದನ್ನೇ ನಾನು ಹೇಳೋದು, ನನಗ್ ಗೊತ್ತಿಲ್ಲದಿರೋ ಹಾಗೆ ನೀನ್ ಯಾಕತ್ತೆ? ತಪ್ಪು ನೋಡು, ಅದು ನಮ್ ಇಬ್ರ ತಾಡೋದು ಬೇಡ. ಯಾವ್ದಾದ್ರು ಸೇಫ್ ಆಗಿರೋ ಜಾಗ ನೋಡಿ ಅಲ್ಲಿ ಇಟ್ಬೋಣ. ಓಕೆ ಓಕೆ ಓಕೆ. ತೆಗಿ. ಏನ ಸೇಬಲ್ ಇರೋ ತೆಗ್ಯ? ಆಳ ಬುದ್ಧಿ ಹೋಗಲ್ವಲ್ಲ. Thank you.
ಇದ್ಯಾಕೆ ಬರೋ ತೊಂದ್ರೆ ತಗೊಂಡ್ರಿ? ಬೆಲ್ ಮಾಡಿದ ನರಸಿಂಹನ್ ಕಳಿಸ್ತಿದ್ನಲ್ಲ. ಮಿಸ್ಟರ್ ಪ್ರೊಪ್ರೈಟರ್, ನಿಮ್ ಹೋಟ್ಲಲ್ಲಿ ಭದ್ರವಾಗಿರೋ ಜಾಗ ಯಾವ್ದಾರ ಇದೆಯಾ? ಯಾಕೆ ಸರ್? ಯಾಕೆಂದ್ರೆ ನಿಮ್ ಹೋಟ್ಲ್ ರೂಮು ಕಿಟಕಿ ಬಾಗ್ಲೆಲ್ಲ ಸ್ವಲ್ಪ ನಮಗ್ ಡೌಟ್. ಸ್ವಲ್ಪ ಸೇಫ್ ಆಗಿರೋ ಜಾಗ ಹೇಳಿ, ಈ ಬ್ರೀಫ್ ಕೇಸ್ ನ ಇಡ್ಬೇಕು. ಹಾಗೆ ಸೇಫ್ ಆಗಿರೋ ಜಾಗ ಸೇಫ್. ಬನ್ನಿ ಬನ್ನಿ. ನೋಡಿ ಇದು ನಮ್ ತಾತ ಮಾಡ್ತಿದ್ದು ಅಪ್ಪುಟ ಕಬ್ಬಿಣ. ಹೌದು, ಬಾತ ಹಾಕಿದ್ರು ಬಾಯಿ ತೆಗಿಯೋದಿಲ್ಲ, ಧೈರ್ಯವಾಗಿ ನೀವು ಇಡ್ಬೋದು, ಸೇಫ್ ಆಗಿರುತ್ತೆ. ಮಿಸ್ಟರ್ ಪಪ್ಪೇಟ, ಆ ಕೀನ ಇಲ್ಲಿ ಕೊಡಿ. ಯಾಕ ಸರ್ ನನ್ನ ಮೇಲೆ ಇಷ್ಟೊಂದು ಅನುಮಾನ ಸರ್? ನನಗೆ ಕಳ್ಳತನ ಅಂತಂದ್ರೆ ಮೈಯಲ್ಲೋ ಗುರಿದು ಹೋಗುತ್ತೆ ಸರ್. ನ್ಯಾಯವಾಗಿ ಬದುಕೋ ಜನ ಸರ್ ನಾವು, ನ್ಯಾಯವಾಗಿ ಬದುಕೋ ಜನ. ಮಿಸ್ಟರ್ ಪ್ರೊಪ್ರೈಟರ್, ಒಂದು ನಿಮಿಷ ಹೇಳ್ತಾನೆ, ಡೂಪ್ಲಿಕೇಟ್ ಕೀಲಿದೆ. ಡೂಪ್ಲಿಕೇಟ್ ಕೀನಾ? ಅಯ್ಯೋ, ನಮ್ ತಾತ ಆಗ್ಲೇ ಕರೆದು ಬಿಟ್ಟ, ಇನ್ನೂ ಸಿಕ್ಕಲಿಲ್ಲ ಹುಡುಕಿದ್ರು. ವೆರಿ ಗುಡ್, ವೆರಿ ಗುಡ್. ಬನ್ನಿ ಸರ್ ಬನ್ನಿ. ನಂಗೆ ವಿಪರೀತ ಭಯ ಆಗ್ತಿದೆ. ಹೌದಾನೆ? ಏನೋ, ಸಂಜೆ ಆಗೋತ್ಲು ಮನೆಗೆ ಹೋಗ್ಬಿಡ ಅಂತಂದ್ರೆ ಒಂದ್ ರಾತ್ರಿ ಇಲ್ಲೇ ಕಳೆ ಮಾಡಿದ್ರಿ. ಅದಕ್ಕೆ ಯಾರೇನ್ ಮಾಡಕ್ಕಾಗತ್ತಮ್ಮ, ಕಾರ್ ಕೆಟ್ಟ ಹೋದ್ರೆ ನೀವೇನ್ ಮಾಡ್ತೀರಾ? ಹೇಗೋ ಇವತ್ತೊಂದ್ ರಾತ್ರಿ ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಬಿಡಿ, ಮನೇಲಿ ಹೇಳಿ. ಅದ ನಿಮ್ ಪ್ರಾಬ್ಲಮ್. ಒಂದ್ ಕೆಲಸ ಮಾಡಿ, ಒಂದ್ ಒಳ್ಳೆ ಕತೆ ಕಟ್ಕೊಡ್ತೀನಿ ಹೇಳೋರಂತೆ. ಹೋಗಿ. ಇಲ್ಲಿರೋದು ಪ್ರಾಬ್ಲಮ್ ಅಲ್ಲ, ಮನೇಲಿ ಏನ್ ಹೇಳೋದು ಅನ್ನೋದು ಪ್ರಾಬ್ಲಮ್.
ನಾಲ್ಕು ಮೂರು ಏಳು ಮೂರು ಎಂಟು ಒಂಬತ್ತು ಹತ್ತು ಹನ್ನೊಂದು 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 ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾಟ್ಲು ಎರಡು ಮೂರು ನಾಲ್ಕು ಒಟ್ಟು ಅರವತ್ತೆಂಟು ಅಯ್ಯೋ ಅರವತ್ತೆಂಟು 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 ಇದೊಂದು ಎರಡು ಒಟ್ಟು ಎಪ್ಪತ್ತು ಒಟ್ಟು ಎಪ್ಪತ್ತು ಎಪ್ಪತ್ತು ಉಡಿ ಬೇಡ ನನ್ನ ಮಗನೇ ಅಂದ್ರೆ ನೀನು ಕೇಳವ ಉಡಿ ಬೇಡ ನನ್ನ ಮಗನೇ ಅಂದ್ರೆ ನೀನು ಕೇಳಲ್ಲ ನೀನ್ ಕುಡಿತಾ ಇದ್ದೆ ಅದಕ್ಕೆ ನಾನು ಕುಡ್ದೆ ನೀನ್ ಕುಡಿತಾ ಇದ್ದೆ ಅದಕ್ಕೆ ನಾನು ಕುಡ್ದೆ ಕುಡಿಬೇಡ ನನ್ನ ಮಗನೇ ಅಂದ್ರೆ ನೀನು ಕೇಳಲ್ಲ ಕುಡಿಬೇಡ ನನ್ನ ಮಗನೇ ಅಂದ್ರೆ ನೀನು ಕೇಳಲ್ಲ ಕುಡಿಬೇಡ ಅಂದ್ರೆ ನಾನು ಏನು ಹೇಳ್ತಾ ಇದ್ದೆ ಏನೋ ಹೇಳ್ತಿದ್ದೆ ನಾನು ಏನೋ ಹೇಳ್ತಾ ಇದ್ದೆ ನೀನ್ ಏನ್ ಹೇಳ್ತಾ ಇದ್ದೆ ನಾನು ಏನು ಹೇಳ್ತಿದ್ದೆ ಅಂದ್ರೆ ನಾನು ಏನೋ ಹೇಳ್ತಿದ್ದೆ ನೀನು ಅದೇ ಹೇಳ್ತಿದ್ದೆ ನಿಜ ನನಗೆ ನಿದ್ದೆ ಬರ್ತಾ ಇದೆ ಬಿದ್ಗೋ ಬಿದ್ಗೋ ಅಮ್ಮ ನನಗೊಂದು ಗ್ಲಾಸ್ ನೀರು ಕೊಡ ಲೈ ಕೆಳಗಡೆ ಕುಡ್ದಿ ಸಾಲ್ದೇನಲ್ಲ ಕುಡುಕ ನನ್ನ ಮಗನೇ ಇಲ್ಲಿ ಬೇರೆ ಕುಡಿಬೇಕ ನೀರು ಕೊಡ ಏನಿ ಗಂಟೆ ಗಂಟೆ ನಮ್ಮ ನೋಡ್ಬೇಕಾದ್ರೆ ಎಷ್ಟೋ ಕಾಲ ಆಗಿದೆ ನನ್ನ ಮಗ ಕುರುಬಿಟ್ಟು ಕಾಲು ಕೈ ಅಂತ ಏನೇನೋ ಮಾತಾಡ್ತಾನೆ ಅದಕ್ಕೆ ಜಾಸ್ತಿ ಕುಡಿಬಾರ್ದು ಅನ್ನೋದು ಈಗ ನಾನು ನೋಡು ನಾನೇನು ಕುಡ್ದೇ ಇಲ್ಲ ಏನ ಲೈಟ್ ಆಫ್ ಮಾಡಿ ನಿದ್ದೆ ಮಾಡ್ತೀಯಾ ಇಲ್ಲ ನಿನ್ನ ಕಾಲ್ ಈ ಕಚಡ ನನ್ನ ಮಗನ ಹೋಟ್ಲಲ್ಲಿ ಒಂದು ಸರಿಯಾಗಿ ಕೆಲಸ ಮಾಡಲ್ಲ ಅದನ್ನ ಆಫ್ ಮಾಡೋ ಬದಲು ನನ್ನ ಕಣ್ಣ ನಾನೇ ಆಫ್ ಮಾಡ್ಕೊಂಡ್ಬಿಡ್ತೀನಿ ನರಸಿಂಹ ಆ ಹಳೆ ಬೀಗ್ತಿಗಳನ್ನೆಲ್ಲ ತಗೊಂಡ್ ಬಾ ತಾತ್ನೆ ಇದ್ರ ಡೂಪ್ಲಿಕೇಟ್ ಬೀಟ್ ಕೈ ಕರೆದು ಬಿಟ್ಟಿದ್ಯಲ್ಲೋ ಬೇಡ ಒಂದು ಚಮಚ ತಗೊಂಡ್ ಬಾ ಚಮಚ ಒಳಗಡೆ ಲಕ್ಷಾಂತರ ರೂಪಾಯಿ ಹೊರಗಡೆ ನಾನು ಮಧ್ಯ ಹಾಳ ಬಾಗಿಲು ನೋ ತಾತ್ನೆ ಎಲ್ಲಿದೀಯೋ ನೀನು ಗ್ಯಾರಂಟಿ ನರಕದಲ್ಲೇ ಇದೀಯಾ ಇರು ಇರು ಅಲ್ಲೇ ಇರು ಏನಪ್ಪ ಮಾಡೋದು ಬೆಳಿಗ್ಗೆ ಹೊರಟೋಗ್ತಾರಲ್ಲಪ್ಪ ಹೊರಟೋಗ್ತಾರಲ್ಲ ಸ್ವಲ್ಪ ಕಂಡ್ಬಿಡ್ತೀರಾ ಏನ್ ಬೇಕು ಬಿಲ್ಲು ಸಾರ್ ಬಿಲ್ಲು ಜಾಸ್ತಿ
ಸಾಕು ಅವ್ರನ್ನ ಎಬ್ಬಿಸ್ತೀಯಾ? ಅಲ್ಲ ಮಾವ, ಅವ್ರನ್ನ ಎಬ್ಬಿಸಿದ್ರೆ ಸಾಕು, ದುಡ್ಡು ಕೊಡ್ತಾರೆ. ಎರಡ್ ಸಾರಿ ಎಬ್ಬಿಸ್ದೆ ಎರಡ್ ಸಾರಿನೂ ದುಡ್ಡು ಕೊಟ್ರು. ಎರಡ್ ಸಾರಿ ಎಬ್ಬಿಸಿದ್ದಕ್ಕೆ ಎರಡ್ ಸಾರಿನೂ ದುಡ್ಡು ಕೊಟ್ಬಿಟ್ರ? ಹಾಗಾದ್ರೆ ಬಂಗಾರದ ಮೊಟ್ಟೆ ಇಡು ಕೋಳಿ. ಸಾರ್ ಸಾರ್, ಕೃಪೆ ತೋರ್ಬೇಕು, ಕಣ್ಣು ಬಿಡ್ಬೇಕು. ಏನ್ ಬೇಕು? ಬಿಲ್ಲಿನ ದುಡ್ಡು ಕೊಡ್ಬೇಕು. ಬಿಲ್ಲಿನ ದುಡ್ಡು ಕೊಟ್ನಲ್ಲ, 30-20 ಜಾಸ್ತಿ ಕೊಟ್ನಲ್ಲ. ಕೊಟ್ರ? ನಾನ್ ಕೊಟ್ಟೆ, ಅದು ನಿನ್ ಕಿತ್ಕೊಂಡೆ. ನೀನು ದೊಡ್ಡ ಮನುಷ್ಯ, ಆರೇ ಸಾರ್ ನಮ್ ಬಿಲ್ ಮಡಕ್ ನೋಡು. ನಿನ್ ಹೇಳ್ತಾಗ ಬೆಂಕಿ ಬಿತ್ತು. ಇನ್ ಈ ಭೂಮಿ ಮೇಲೆ ಇರಬಾರ್ದು. ಯಾಕೋ ದುಡ್ಡು ಹೋಯ್ತು ಅಂತ ಏನೋ ಅಲ್ಲ, ನಾನು ತುಂಬಿದ ಹೋಗ್ತಾ ಇದ್ರಲ್ಲ ಅದಕ್ಕೆ. ಸದ್ಯ ಒಳಗೂದ ಹೊರಗಲ್ವಲ್ಲ ಉಗಿದಿದ್ದು. ಅಯ್ಯೋ ಪಾಪಿ, ಮನೆಯಾಳ ಎಲ್ಲಿ ಕಳ್ಕೊಂಡ್ಯೋ? ಹೋಯ್ತಲ್ಲೋ ಲಕ್ಷಾಂತರ ರೂಪಾಯಿ. ಸೋಕಿನಲಿಯರೇ
ಅಡ್ರೆಸ್ ಇಲ್ಲದೆ ಖರ್ಚು ಮಾಡ್ಕೊಂಡು ಬಿಟ್ಟಿದ್ದೀನಿ ಅಷ್ಟೇ ತಾನೆ. ಡೋಂಟ್ ವರಿ, ಎಲ್ಲ ನೀವೇ ಇಟ್ಕೊಳ್ಳಿ. ಹೌದಾ? ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್ ಸರ್. ನಿಜವಾಗಿ ಹೇಳ್ತೀನಿ, ನಿಮ್ಮಂತ ಗಿರಾಕಿಗಳು ತಿಂಗಳಿಗೆ ಒಬ್ರು ಸಿಕ್ಕಿದ್ರು ಸಾಕು, ಈ ನನ್ನ ಹೋಟ್ಲಿಗೆ, ಹೋಟ್ಲ್ ಬಿಲ್ಡಿಂಗ್ ನ 7 ಅಂತಸ್ತಿಗೆ ಎಬ್ಬಿಸಿ ಬಿಡ್ತೀನಿ ಸರ್. ಹೌದು ಸರ್, ಇನ್ನು ಮುಂದೆ ದಿನ ನೀವು ಇಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಲ್ವಾ ಮಸುದಾ? ಅದೇನು ಸರಿ, ಆದ್ರೆ ಅವರು ತುಂಬಾ ದೊಡ್ಡ ಮನುಷ್ಯರು, ಎಷ್ಟು ಕೆಲಸ ಇರುತ್ತೋ ಏನು. ಅದು ನಿಜ, ಬೆಳಿಗ್ಗೆ ಫೋನ್ ರಿಸೀವರ್ ಹಿಡಿದ್ರೆ ಸಾಯಂಕಾಲವರೆಗೂ ಬಿಡಲ್ಲ. ಏನಪ್ಪ, ಇವ್ರ ಕಾರ್ ರೆಡಿ ಆಯ್ತೇನಪ್ಪ? ಇಲ್ಲ ಮಾವಯ್ಯ. ಅಯ್ಯೋ, ಯಾಕೆ? ಅದ್ರದ್ದು ಒಂದ್ ಸಣ್ಣ ಪಾರ್ಟ್ ಹೋಗ್ಬಿಟ್ಟಿದೆ, ಇಂಪೋರ್ಟೆಡ್ ಕಾರ್ ನೋಡಿ, ರಿಪೇರಿ ಮಾಡಕ್ಕೂ ಆಗಲ್ಲ, ಅದ್ರ ಪಾರ್ಟು ಸಿಗ್ತಾ ಇಲ್ಲ. ಅಯ್ಯೋ ಪಾಪ, ಅದಕ್ಕೆ ನೀನೇನ್ ಮಾಡೋಕ್ಕಾಗುತ್ತೆ? ಮಿಸ್ಟರ್ ಪ್ರೊಪ್ರೈಟರ್, ಒಂದು ಕೆಲಸ ಮಾಡಿ. ಏನು? ನಿಮ್ ಸೇಫ್ದು ಕೀ ಕೊಡಿ, ಈ ಬ್ರೀಫ್ ಕೇಸ್ ನ ಇಡಬೇಕು. ಅದಕ್ಕೇನಂತೆ ಆಗ್ಬಹುದು ಆಗ್ಬಹುದು ಸರ್. ನಿಜವಾಗಿ ಹೇಳ್ಬೇಕು ಅಂದ್ರೆ ಇವತ್ತು ನಿಮ್ ಹಣಕ್ಕೂ ನಮ್ ಸೇಫ್ಗೂ ಸರಿಯಾದ ನೆಂಟು ಇವತ್ತೇ. ಬನ್ನಿ ಸರ್, ನಿಮ್ ಪೆಟ್ಟಿ ನಿಮ್ ತಗೊಳ್ಳಿ ಸರ್. ನೀವೇ ಒಳಗಿಡಿ ಸರ್. ಆಯ್ತೆ ಸರ್, ನಿಮ್ಮ ಹಣ ನನ್ನ ಸೇಫ್ನಲ್ಲಿ ಭದ್ರವಾಗಿದೆ. ಈಗ ಈ ಪೀಸ್ ಕೈನು ನನ್ನ ಡ್ರೈವರ್ನಲ್ಲಿ ನನ್ನ ಕಸ್ಟಡಿಲೇ ಇದ್ದು ಬಿಟ್ರೆ ಇನ್ನೂ ಭದ್ರ. ಏನಂತೀರಿ? ಈ ಬೀಗದ ಕೈ
ನನ್ನತ್ತ ಇರ್ಲಿ ಅಂತೀನಿ. ನೋಡಿ ಹಾಗಿದ್ರೆ ಇವತ್ತು ಇಲ್ಲೇ ಇರ್ತೀರಿ, ಆ ಕಾಲ ಕಳಿತೀರಿ. ಕರೆಕ್ಟ್. ಏನ್ ಮಾಡೋಣ ಬಾಸ್? ಏನ್ ಮಾಡೋದು? ಅಯ್ಯೋ, ಅದಕ್ಕೆ ಯಾಕಿಷ್ಟೊಂದು ಯೋಚನೆ ಮಾಡ್ತಾ ಇದ್ದೀರಿ? ಸುಮಾರು ಸುಧಾ, ನೀವಿಬ್ರು ಇವರಿಬ್ರು ಹಾಗೆ ಸುತ್ತಾಡ್ಸ್ಕೊಂಡು ಬನ್ನಿ. ಲಾನ್ ಇದೆ, ಟೆನ್ನಿಸ್ ಕೋರ್ಟ್ ಇದೆ, ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್? ವೆರಿ ಗುಡ್. ನನಗೆ ಸ್ವಿಮ್ಮಿಂಗ್ ಪೂಲ್ ಅಂದ್ರೆ ಬಹಳ ಇಷ್ಟ. ನಿಮಗೆ ಅದ ಅವಳನ್ನೇ ಅಂತ ಕೇಳ್ತೀರಿ? ಅವಳು ನೀರಿಲ್ದೇನೆ ಈತಾಳೆ, ಇನ್ನು ನೀರಿದೆ ಅಂದ್ಮೇಲೆ ಕೇಳ್ಬೇಕೆ? ನೀನು ನೀನು ನನ್ನ ಮಕ್ಕಳೆಲ್ಲ ಈಜೋದ್ರಲ್ಲಿ ಎಕ್ಸ್ಪರ್ಟ್. ಇನ್ನೇನು ಅವ್ರ ಅಪ್ಪನ ಹೇಳ್ಬಿಡ್ರಲ್ಲ ಸುಮಾ ಸುಧಾ, ಹೋಡ್ವಾ? ಓಕೆ. ಅಯ್ಯೋ ನೋಡಿ, ಹೇಗೂ ಬಟ್ಟೆ ಕಳಿಸಿ ನೀರು ಗೆಳಿತೀರಿ. ಬೀಗದ ಕೈ ಬಟ್ಟೆಯಲ್ಲಿದೆ, ಕಳೆದೋದ್ರೆ ಅದಕ್ಕೆ ನಾನು ಹೇಳೋದೇನು ಅಂದ್ರೆ ಬೀಗದ ಕೈ ನನ್ನ ಹತ್ರನೇ ಇರ್ಲಿ. ಇಲ್ಲಿ 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 ನನ್ನ ಹತ್ರ. ನೀವು ಗಜ ಮಾಡ್ತಾರ ಅವನ್ ಅವರಿಬ್ರು ಏನ್ ಮಾಡ್ತಿದಾರೋ ನರಸಿಂಹ? ಏನ್ ಹೇಳಿ ಮಾವಯ್ಯ, ಯಾವ ಬಾಯಿಂದ ಹೇಳಿ? ಆ ವಿಷಯ ಆಗಿರ್ಲೋ, ಈ ಜ್ಯೂಸ್ ನನ್ ತಗೊಂಡೋಗಿ ಅವ್ರಿಗೆ ಕೊಡು. ಅವರಿಬ್ರು ಕೊಡೋ ಗ್ಲಾಸ್ ನಲ್ಲಿ ಮಾತ್ರ ಇದರಲ್ಲಿರೋ ಚೂರ್ಣನ ಸ್ವಲ್ಪ ಸ್ವಲ್ಪ ಬೆರೆತ್ಬಿಡು, ಹಾಯಾಗಿ ನಿದ್ದೆ ಹೊಡಿತಾರೆ. ಅಷ್ಟರಲ್ಲಿ ನಾವಿಲ್ಲಿ ಸೇರ್ತಲ್ರೋ ದುಡ್ಡನ್ನು ನಾವು ಹೊಡಿಬಹುದು. ಒಂದ್ ಚಿಟ್ಕಿ ಬೇಡ, ಒಂದೊಂದು ಚಮಚನೆ ಹಾಕ್ತೀನಿ. ಏ ನನ್ ಹುಡುಗಿ ಜೊತೆ ನೀರಲ್ಲಿ ಜಲಕ್ರೀಡೆ ಆಡ್ತೀಯಾ? ಈಗ ತೋರಿಸ್ತೀನಿ ನಿನ್ನ ಆಟ. ನಿಮ್ ಜೊತೆ ಏನಾಗುತ್ತೆ ಅಂತ ಪರವಾಗಿಲ್ವೇ ನಮ್ ನರಸಿಂಹ, ಚೆನ್ನಾಗ್ ಉಸಿರು ಕಟ್ತಾನೆ. ಅಯ್ಯೋ ಅವ್ರಿಗೆ ಈಜಕ್ ಬರಲ್ಲ. ಬರಲ್ಲ ಸೆಕ್ರೆಟ್ರಿ. ಹೇಗಿದ್ಯೋ ಅಜಯ್? ಶರಬತ್ ಕೇಳ್ತಾ ಇದ್ದಾನೆ, ಕುಡಿದಿದ್ದೆಲ್ಲ ಕಕ್ಬಿಟ್ಟ, ಮತ್ತೆ ಕುಡಿಬೇಕು ಅಂತ ಕಾಣಿಸುತ್ತೆ. ಕೊಡೋ ಕೊಡೋ. ಸ್ವಲ್ಪ ಸರೋಗುತ್ತೆ ಅಂತ ಕಾಣುತ್ತೆ. ನರಸಿಂಹ ಮಲಗಿದ್ರೇನು ಅವರಿಬ್ರು? ಮಿಸ್ಟರ್ ಪಪ್ರೈಟರ್, ನಿಮ್ ನರಸಿಂಹ ಹೇಳಕ್ಕಿಂತ ಪರ ಜಾಸ್ತಿ. ಅವ್ನು ಹೊತ್ಕೊಂಡು ಹೊಸದಿಗೆ ನಮ್ ಪ್ರಾಣ ಹೋಯ್ತು. ಇಲ್ಲಿವರೆಗೂ ಎಲ್ಲಾ ತರ ಕೆಲಸ ಮಾಡಿದ್ವಿ, ಈ ಹಾಳಾದ ಬದುಕಿನ ಹಣ ಮಾತ್ರ ಎತ್ತಿರ್ಲ. ಇವತ್ತು ಅದು ಆಗೋಯ್ತು. ರೂಮ್ಗೆ ಎರಡು ಕೂಲ್ ಡ್ರಿಂಕ್ಸ್ ಕಳಿಸಿ. ಅಯ್ಯೋ ಅಯ್ಯೋ, ಎರಡು ಸಾಕಾಗಲ್ಲ, ನಾಲ್ಕು ಕಳಿಸಿ. ಕಳಿಸಿದ್ದೆಲ್ಲ ಹಾಳಾದ ಅವ್ನು ಕುಡಿದು ಬಿಟ್ಟಿದ್ದಾನೆ. ಬಾಸ್ ನಡೀರಿ, ರೂಮ್ಗೆ ಹೋಗಿ ರೆಸ್ಟ್ ತಗೊಳ. ಓಕೆ ಓಕೆ. ಅವರಿಬ್ರಿಗೂ ಕುಡಿಸುವಂತ ನಾನು ಹೇಳಿದ್ರೆ ಇವನೇ ಕುಡಿದು ಜ್ಞಾನ ಗೆಟ್ಟು ಬಿದ್ದಿರೋದು ನೋಡು. ಇವನ್ ನಂಬ್ಕೊಂಡ್ರೆ ಗಂಟು ಸಿಕ್ಕದಾಗೆ ಆಯ್ತು. ಏನ್ ಮಾಡೋದೀಗ ಸೂಜಿ? ಒಂದ್ ಕೆಲಸ ಮಾಡು,
ಇದಕ್ಕೆಲ್ಲ ನಮ್ ವಿನಯನೇ ಸರಿ, ಅದನ್ನ ಹೇಳಿ ಕರ್ಕೊಂಡು ಬಂದ್ಬಿಡು. ಇನ್ನೂ ಬರ್ಲಿಲ್ವೇ ನಮ್ಮ ಅವನು? ಬಾರೋ ನನ್ನ ರಾಜ, ಬಾರೋ ನನ್ನ ಅಪ್ಪ. ಬೇಗ ಬೇಗ ಸಿಕ್ಕಿ, ಬೇಗ ಬೇಗ. ಮದುವೆ ಆಗೋ ಯೋಗ್ಯತೆ ನಿಂಗಿಲ್ಲ, ಹೋಗ. ಮಾಮಯ್ಯ, ನನ್ನ ಯೋಗ್ಯತೆ ಬಗ್ಗೆ ನೀವು ಮಾತಾಡ್ಬೇಡಿ. ಪೆಟ್ಟೆ ಬಾಯಿ ಬಿಡ್ಸು. ನೀವು ಮೊದಲು ಬಾಯಿ ಮುಚ್ಕೊಳ್ಳಿ. ಅದ್ರ ಬಾಯಿ ಬಿಡಿಸೋದೇನು? ಅದ್ರ ಹೊಟ್ಟೆ ಸೀಳಿ ಅದ್ರೊಳಗಿರೋ ದುಡ್ಡು ತಗೊಂಡ್ ನಿಮ್ ಕೈ ಕೊಡ್ತೀನಿ. ಆಮೇಲೆ ನಮ್ಮಿಬ್ಬರಿಗೂ ಮದುವೆ ಮಾಡೋದಂತೆ. ನಾಳೆ ಬೆಳಿಗ್ಗೆ ನೋಡಿ ಬೆಳಗಾಗ ಎದ್ದವ್ರು ಹೊರಟೋಗ್ತಾರೆ, ನಾ ಕಾರ್ ಕೊಟ್ಟರೆ ಹೋಗ್ತಾರೆ. ಮಾಮಯ್ಯ, ನೀವು ಇಲ್ಲೇ ಇರಿ, ಬೆಳಗ್ಗೆ ನೋಡುವಂತ ಮಜಾ. ರೈತ, ಅದೇನ್ ಮಾಡ್ತೀಯ ಮಾಡು, ನಾನು ನೋಡೇ ಬಿಡ್ತೀನಿ. ಸುಮಾ, ನಾಳೆ ಮಧ್ಯಾಹ್ನದವರೆಗೂ ಅವರು ಹೋಟ್ಲೊಳಗೆ ಬರದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಸಾಕು, ಹೋಗು ನಿನ್ನ ಯೋಗ್ಯತೆಗೆ. ಅದ ಹೀಗೆ ಎಷ್ಟೊತ್ತು ಅಂತ ಸುಮ್ಮನೆ ಕೂತಿರೋದು ಸುಧಾ? ನಾನಿಲ್ಲಿ ಸುಮ್ಮನೆ ಕೂತಿಲ್ಲ, ಒಂದು ಉದ್ದೇಶದಿಂದ ಕೂತಿದ್ದೀನಿ. ಏನಪ್ಪ ಅಂತ ಉದ್ದೇಶ? ನೀರಲ್ಲಿ ಮೀನಾಡ್ತಿದೆ, ಗಾಳ ಇಲ್ಲಿ ಕಾಯ್ತಿದೆ, ಎರಡು ಒಂದಕ್ಕೊಂದು ಮಿಲಾಕತ್ತಾದ್ರೆ ಬಿತ್ತಪ್ಪ ದುಡ್ಡು. ದುಡ್ಡು ಅಂದ್ರೆ ಈ ಮೀನನ್ನ ಹೋಟ್ಲಲ್ಲಿ ಕಸ್ಟಮರ್ಸ್ ತಿನ್ಸಿದ್ರೆ ದುಡ್ಡು ಬರಲ್ವಾ? ಅದೇ ನೀನೇನೋ ಅಲ್ಲಿ ಮೀನು ಹಿಡಿತಾ ಇದೀಯ. ನಾನು ಇಲ್ಲಿ ಏನ್ ಮಾಡ್ಲಿ? ನಾನು ಯಾರನ್ನ ಹಿಡೀಲಿ? ನಾನ್ ನಿನ್ನೆ ಹಿಡಿಯೋದು. ಮತ್ತೇನಾಯ್ತು? ನಡಿ ಹೋಗೋಣ, ಸ್ವಲ್ಪಿರಿ ಹೋಗೋಣ. ಕಸ್ಟಮರ್ಸ್ ಎಲ್ಲ ಹಾಯಾಗಿ ನಿದ್ದೆ ಮಾಡ್ತಿರ್ತಾರೆ ಊಟ ಮಾಡಿ. ಅವರೆಲ್ಲ ಹಾಯಾಗಿ ನಿದ್ದೆ ಮಾಡ್ತಿರ್ತಾರೆ ಊಟ ಮಾಡಿ, ನಾವು ಊಟ ಮಾಡಿಲ್ವಲ್ಲ. ನಡಿ ಹೋಗೋಣ, ಬರಲ್ಲ. ಸರಿ, ನಾನು ಹೋಗ. ಅಯ್ಯಯ್ಯೋ, ನಾನು ಬರ್ತೀನಿ. ಹಾಳಾದ ಹುಡ್ಗಲ್ಲಿ ಏನೇ ನೂಡ ಇರುತ್ತೋ? ಎಲ್ಲಿ ಸುಮಾ ಈಗಲ್ ಕಚ್ತಾ ಇದೆ? ಏನು ನೋಡೋದು? ಹಾಳಾದ ಹುಲ್ಲು ಮುಚ್ಕೊಂಡ್ಬಿಟ್ಟಿದೆ ಮಾವಯ್ಯ, ಏನು ಕಾಣಿಸ್ತಾನೆ ಇಲ್ಲ. ಮಾಡೋ ಕೆಲಸ ಬಿಟ್ಬಿಟ್ಟು ಏನು ನೋಡೋದು? ಹಗ ಆಯ್ತೇನಪ್ಪ.
ಯಾಕ್ ಸುಧಾ, ಇವತ್ ಒಂಥರ ಇದೆ, ಮೀನು ಸಿಕ್ಕಲಿಲ್ಲ ಅಂತಾನ? ಇಲ್ಲ, ಈ ಗಾಳಕ್ಕೆ ಮೀನು ಸಿಕ್ಕೋದು ನಂಗಿಷ್ಟವಿಲ್ಲ. ಅಷ್ಟೊಂದ್ ಆಸೆನಾ ಮೀನಿನ ಮೇಲೆ? ವಿಜಯ್, ನೀವೀಗ್ಲೇ ಹೋಗಿ ಸೇಫ್ ನಲ್ಲಿರೋ ಬ್ರೀಫ್ ಕೇಸ್ ಅನ್ನು ತಗೊಂಡ್ಬಿಡಿ. ಯಾಕೆ, ಏನ್ ಭಯ? ಕೀ ಇಲ್ಲೇ ಇದೆ, ಅದನ್ನ ಕದಿಯಕ್ ಹೇಗ್ ಸಾಧ್ಯ? ನಾನೇನು ಕೇಳ್ಬೇಡಿ, ನಾನ್ ಹೇಳ್ದಷ್ಟು ಮಾಡಿ. ಯಾಕ್ ಸುಧಾ, ಇವತ್ತು ನೀನ್ ಏನೇನೋ ಮಾತಾಡ್ತಾ ಇದೀ. ಯಾಕಂದ್ರೆ ನಾನ್ ನಿಮ್ಮನ್ ಪ್ರೀತಿಸ್ತೀನಿ. ಅದಕ್ಕೆ ನೀನು ನನ್ನ ಪ್ರೀತಿಸ್ತಾ ಇದೀಯಾ? ಸುಧಾ, ಸುಧಾ, ಸುಧಾ! ವೈರ್ ಕುಡಿದು ಕೊಟ್ಟೆ. ಯಾವ ವೈರ್ ಕೊಡ್ಬೇಕು ಅಂತ ಗೊತ್ತಿಲ್ಲ, ತುಟ್ಟು ತುಟ್ಟು ಸಾಯ್ತಾನೆ. ಏನಂದ್ರೆ? ಏನಿಲ್ಲ, ಹೇಳ್ದೆ. ಯಾರು ಇಲ್ಲಿ ನೋಡ್ತಾ ನಿಂತ್ಕೋಬೇಡಿ, ಪ್ರಿಕಾಷನ್ಸ್ ತಗೊಳ್ಳಿ, ಕಬ್ಬನ ಚೂರು ಹಾರ್ಬೋದು. ರೆಡಿ? ಓಕೆ.